ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಕ್ವಿಟಿ ಮಾರ್ಕೆಟ್ ಕನ್ನಡ ಎಲ್ಲರಿಗೂ ನಮಸ್ಕಾರ ಓಕೆ ಫ್ರೆಂಡ್ಸ್ ನಾವು ಈ ಕ್ಲಾಸಲ್ಲಿ ಪ್ರೈಸ್ ಆ್ಯಕ್ಷನ್ ಅನಲೈಸಿಸ್ ಪ್ಲಸ್ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಡೀಟೇಲ್ಸ್ ಬಗ್ಗೆ ತಿಳ್ಕೊತಿದ್ದೇವೆ ಇನ್ನೊಂದು ಸಾರಿ ಯಾವ ಕಂಟೆಂಟ್ಸ್ ಇದೆ ಆ್ಯಂಡ್ ಇನ್ನೂ ಯಾವ ಕಂಟೆಂಟ್ಸ್ ಇನ್ನೂ ಪೆಂಡಿಂಗಲ್ಲಿದೆ ಓಕೆ ಅಂತೇಳಿ ನಾವು ಈ ಕ್ಲಾಸಲ್ಲಿ ತಿಳ್ಕೊತಿದ್ದೇವೆ ಆಲ್ರೆಡಿ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇವೆ ಕ್ಯಾಂಡಲ್ ಸಿಕ್ಸ್ ಅಂದರೆ ಇನ್ನೂ ಕ್ಯಾಂಡಲ್ ಸಿಕ್ಸ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ ಸಿಕ್ಸ್ಗಳು ನೋಡ್ಕೊಂಡಿದ್ದೇವೆ ಆ್ಯಂಡ್ ಚಾರ್ಟ್ ಅನಲೈಸ್ ಬಗ್ಗೆಯೂ ತಿಳ್ಕೊಂಡಿದ್ದೇವೆ ಮುಮೆಂಟಮ್ ಅನಲೈಸಿಂಗ್ ಬಗ್ಗೆಯೂ ತಿಳ್ಕೊಂಡಿದ್ದೇವೆ ಸೊ ಈ ಕ್ಲಾಸಿಂದ ನಮಗೆ ಓನ್ಲಿ ಅನಲೈಸಿಸ್ ಸ್ಟ್ರಾಟಜಿಗಳು ಮಾತ್ರ ಬರುತ್ತೆ ಆಲ್ಮೋಸ್ಟ್ ನಮಗೆ ಇಲ್ಲಿವರೆಗೆ ಬೇಸಿಕ್ಸ್ನು ಕಂಪ್ಲೀಟ್ ಆಗಿದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೇಲೆ ಸ್ಟ್ರಾಟಜಿಗಳನ್ನು ಕಂಪ್ಲೀಟ್ ಆಗಿದೆ ಆಪ್ಷನ್ ಫ್ಯೂಚರ್ಸ್ ಟಾಪಿಕ್ಸ್ನು ಕಂಪ್ಲೀಟ್ ಆಗಿದೆ ಆಪ್ಷನ್ ಚೇರ್ ಅನಲೈಸಿಂಗ್ ಯಾವ ಥರ ಮಾಡಬೇಕಂತ ತಿಳಿದಿದೆ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಮೇಲೆ ವೆರಿ ಗುಡ್ ಸ್ಟ್ರಾಟಜಿಗಳನ್ನು ತಿಳ್ಕೊಂಡಿದ್ದೇವೆ ಇದು ನಮ್ಮ ಈ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸಲ್ಲಿ ಏನು ಪೆಂಡಿಂಗ್ ಇದೆ ಅಂದರೆ ಅನಲೈಸಿಸ್ ಅನ್ನೋದು ಪೆಂಡಿಂಗ್ ಇದೆ ಓಕೆ ಒಂದು ಪ್ರೈಸ್ ಅನಲೈಸಿಸ್ ಆಗಿರ್ಬೋದು ಚಾರ್ಟ್ ಅನಲೈಸಿಸ್ ಆಗಿರ್ಬೋದು ಸ್ಮಾರ್ಟ್ ಮನಿ ಅನಲೈಸಿಂಗ್ ಆಗಿರ್ಬೋದು ವ್ಯಾಲ್ಯೂಮ್ ಅನಲೈಸಿಂಗ್ ಆಗಿರ್ಬೋದು ಆ್ಯಂಡ್ ಮಾರ್ಕೆಟ್ ಸ್ಟ್ರಚರ್ ಅನಲೈಸಿಂಗ್ ಮಾಡೋದು ಮಾರ್ಕೆಟ್ ಅನಲೈಸಿಂಗ್ ಮಾಡೋದು ಆ್ಯಂಡ್ ಅಪ್ ಆ್ಯಂಡ್ ಗ್ಯಾಪ್ಡೂ ಅನಲೈಸಿಂಗ್ ಮಾಡೋದು ಆ್ಯಂಡ್ ಪ್ಯಾಟರ್ನ್ ಅನಲೈಸಿಂಗ್ ಮಾಡುವುದು ಈ ಥರದ್ದು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಇದ್ರ ಜೊತೆಗೆ ಇನ್ನೂ ಅನಲೈಸಿ ಸ್ಟ್ರಾಟಜಿಗಳು ಇರುತ್ತೆ ಅನಲೈಸಿಂಗ್ ಮಾಡಿದ್ದೇವೆ ಅಂದ್ರಲ್ಲಿ ಆ್ಯಕ್ಷನ್ ಇರುತ್ತಲ್ಲ ನಾವೀಗ ಅನಲೈಸಿಂಗ್ ಮಾಡಿದ್ದೇವೆ ಈ ಥರ ಮೂವ್ಮೆಂಟ್ ಆಗ್ತಾ ಇದೆ ಅಂತೇಳಿ ಆ ಥರ ಮೂಮೆಂಟ್ ಆಗಿದೆ ಅಂತ ಅನಲೈಸಿಂಗ್ ಮಾಡಿದಲ್ಲಿ ಎಲ್ಲಿ ಎಂಟ್ರಿ ಆಗಬೇಕು ಎಲ್ಲಿ ಎಕ್ಸಿಟ್ ಆಗಬೇಕು ಆ ಒಂದು ಸ್ಟ್ರಾಟಜಿಗಳು ಇರುತ್ತೆ ಅವನು ಫಾಲೋ ಆಗ್ತೇವೆ ಓವರ್ ಆಲ್ ಆಗಿ ಅಪ್ ಟು ಇಲ್ಲಿವರಿಗೆ ಫಾರ್ಟಿ ವೀಡಿಯೋಸ್ಗಳು ಕಂಪ್ಲೀಟ್ ಆಗಿದೆ ಇನ್ನು ಟ್ವೆಂಟಿ ಇನ್ ಡೆಪ್ತು ವೀಡಿಯೋಸ್ಗಳು ಬರುತ್ತೆ ಇನ್ ಕೇಸ್ ನಮ್ಮ ಕೋರ್ಸ್ ಅನ್ನೋದು ಸಿಕ್ಸ್ಟಿ ವೀಡಿಯೋಸಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದಲ್ಲಿ ಇನ್ನು ಫರ್ದರ್ ವೀಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡೋಣ ಓಕೆ ಸೊ ಫಸ್ಟು ಒಂದು ಪ್ರೈಸ್ ಆಕ್ಷನ್ ಅನಲೈಸಿಸ್ ಪ್ರೈಸ್ ಆಕ್ಷನ್ ಅನಲೈಸಿಸ್ ಅಂದ್ರೆ ಏನು ಸಿಂಪಲ್ ಆಗಿ ಪ್ರೈಸ್ ಆಕ್ಷನ್ ಅನಲೈಸಿಸ್ ಅಂದರೆ ಒಂದು ಚಾರ್ಟಲ್ಲಿ ಏನಾಗ್ತಿರುತ್ತೆ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಕ್ಯಾಂಡಲ್ ಫಾರ್ಮೇಷನ್ ಅನ್ನೋದು ಅಪ್ ಅಂಡ್ ಡೌನ್ಸ್ ಅಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ ಹೌದಾ ಈ ಮೂಮೆಂಟ್ ಅನ್ಲೈಸಿಂಗ್ ಮಾಡೋದೇ ಪ್ರೈಝ್ ಆ್ಯಕ್ಷನ್ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಥವಾ ಒಂದು ಸೈಡ್ ವೇಸಲ್ಲಿದೆಯಾ ಅಂತ ಅನಲೈಸಿಂಗ್ ಮಾಡೋದೇ ಪ್ರೈಸ್ ಆ್ಯಕ್ಷನ್ ಮೂಮೆಂಟಮ್ ಅನ್ಲೈಸಿಂಗ್ ಮಾಡೋದು ಪ್ರೈಸ್ನ ಮೂಮೆಂಟ್ಸ್ ಅನ್ನೋದು ಅನ್ಲೈಸಿಂಗ್ ಮಾಡೋದೇ ಪ್ರೈಸ್ ಆ್ಯಕ್ಷನ್ ಅನಲೈಸಿಸ್ ಪ್ರೈಸ್ ಆ್ಯಕ್ಷನ್ಸನ್ನು ನಾವು ಕಂಪ್ಲೀಟಾಗಿ ಕ್ಲಿಯರಾಗಿ ನಮಗೆ ಕ್ಯಾಂಡಲ್ ಸ್ಟಿಕ್ಸಲ್ಲಿ ತೋರಿಸಿಕೊಡುತ್ತೆ ಹೌದಾ ಕ್ಯಾಂಡಲ್ ಸ್ಟಿಕ್ಸಲ್ಲಿ ತೋರಿಸಿಕೊಡುತ್ತೆ ಸೊ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಯಾವ ಥರ ತೋರಿಸಿಕೊಡುತ್ತೆ ಓಪನ್ ಪ್ರೈಝ್ ಇರುತ್ತೆ ಆಮೇಲೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿ ಅಂತ ಕೊಡುತ್ತೆ ಆಮೇಲೆ ಹೈ ಪ್ರೈಸ್ ತೋರಿಸುತ್ತೆ ಆಮೇಲೆ ಕ್ಲೋಸಿಂಗ್ ಪ್ರೈಸನ್ನು ತೋರಿಸುತ್ತೆ ರೆಸ್ಪೆಕ್ಟೆಡ್ ಟೈಮ್ ಫ್ರೇಮ್ಸಲ್ಲಿ ಸಪೋಸ್ ನಾನು ಇದು ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಹಿಡ್ಕೊಂಡಿ ಅಂತ ತಿಳ್ಕೊಳ್ಳೋಣ ಅಥವಾ ಫಿಫ್ಟೀನ್ ಮಿನಿಟ್ಸ್ ಅಥವಾ ಒನ್ ಅವರ್ ಈ ಥರ ಟೈಮ್ ಫ್ರೇಮಲ್ಲಿ ಇಟ್ಕೊಂಡಿದ್ದಾಗ ಆ ಒಂದು ಟೈಮ್ ಫ್ರೇಮಲ್ಲಿ ಯಾವ ಪ್ರೈಸ್ಗೆ ಓಪನ್ ಆಗಿದೆ ಯಾವ ಪ್ರೈಸಲ್ಲಿ ಲೋ ಆಗಿತ್ತು ಆ್ಯಂಡ್ ಯಾವ ಪ್ರೈಸ್ಗೆ ಹೈ ಆಗಿತ್ತು ಆ್ಯಂಡ್ ಯಾವ ಪ್ರೈಸ್ಗೆ ಕ್ಲೋಸ್ ಆಗಿದೆ ಈ ಥರದ್ದು ನಮಗೆ ಕಂಪ್ಲೀಟ್ ಆ ಒಂದು ಟೈಮ್ ಫ್ರೇಮಲ್ಲಿ ಪ್ರೈಸ್ ಮೂಮೆಂಟ್ಸ್ ಅನ್ನೋದು ಕ್ಯಾಂಡಲ್ ಸ್ಟಿಕ್ಸಲ್ಲಿ ನಾವು ಕ್ಲಿಯರಾಗಿ ನೋಡ್ಬೋದು ಅಂದರೆ ಇದ್ರ ಏನು ಇದ್ರ ಮೀನಿಂಗ್ ಏನು ಅಂದರೆ ಆ ರೆಸ್ಪೆಕ್ಟೆಡ್ ಟೈಮ್ ಫ್ರೇಮ್ಸಲ್ಲಿ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಅನ್ನೋರು ಆ ಥರ ಆ್ಯಕ್ಟ್ ಆಗಿದ್ದಾರೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಬೈಯರ್ಸ್ ಅನ್ನೋದು ಹೆಚ್ಚಾಗಿ ಬೈ ಮಾಡ್ತಿದ್ದಾರೆ ಅಂತ ಅದರ ಅರ್ಥ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗಿದೆ ಅಂತಲ್ಲಿ ಸೇಲರ್ಸ್ ಅನ್ನೋರು ಹೆಚ್ಚಾಗಿ ಸೇಲ್ ಮಾಡ್ತಾ ಇದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಸೇಲರ್ಸ್ ಅಂತೇಳಿ ಇದೆಲ್ಲವೂ ನಮ್ಗೆ ಇದರಲ್ಲಿ ತೋರಿಸಿಕೊಡುತ್ತೆ ಕ್ಯಾಂಡಲ್ ಸ್ಟಿಕ್ಸಲ್ಲೇ ನಮಗೆ ಕ್ಲಿಯರಾಗಿ ತೋರಿಸಿಕೊಡುತ್ತೆ ಓಕೆ ಪ್ರೈಸ್ ಆ್ಯಕ್ಷನ್ಸ್ ಅನಲೈಸಿಸ್ ಅಂದ್ರೇನು ಒಂದು ಪ್ರೈಸ್ ಮೂಮೆಂಟ್ಸ್ ನಾವು ಅನಲೈಸಿಂಗ್ ಮಾಡೋದೇ ಪ್ರೈಝ್ ಆ್ಯಕ್ಷನ್ ಅನಲೈಸಿಸ್ ನಾವು ಪ್ರೈಸ್ ಆ್ಯಕ್ಷನ್ ಕ್ಲಿಯರ್ ಕ್ಲಿಯರಾಗಿ ಯಾವುದ್ರಲ್ಲಿ ಅನಲೈಸಿಂಗ್ ಮಾಡ್ಬೋದು ಕ್ಯಾನಲ್ ಸಿಕ್ಸ್ಗಳಲ್ಲಿ ಅನಲೈಸಿಂಗ್ ಮಾಡ್ತೇವೆ ಕ್ಲಿಯರಾಗಿ ಕ್ಯಾನಲ್ ಸಿಕ್ಸಲ್ಲಿ ನಮಗೆ ಕ್ಲಿಯರಾಗಿ ಮೂವ್ಮೆಂಟ್ಸ್ ಮಾಡೋದು ಕಾಣಿಸಿ ಬರುತ್ತೆ ಓಕೆ ಆ ರೆಸ್ಪೆಕ್ಟೆಡ್ ಟೈಮ್ ಫ್ರೇಮ್ಸ್ ಅಲ್ಲಿ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಅದು ಆ್ಯಕ್ಷನ್ಸ್ ಅನ್ನೋದು ಯಾವ ಥರ ಇದೆ ಅಂತೇಳಿ ನಾವು ಅನಲೈಸಿಂಗ್ ಮಾಡ್ಬೋದು ಓಕೆ ಇದು ಮೇನ್ ಬೇಸಿಕ್ ನಮಗೆ ತಿಳಿಬೇಕಾಗಿರುವಂಥ ಪ್ರೈಸ್ ಆ್ಯಕ್ಷನ್ಸ್ ಅನಲೈಸಿಂಗ್ ಅಂದರೆ ಏನಂತೇಳಿ ಪ್ರೈಜನ್ ಅನಲೈಸಿಂಗ್ ಅನ್ನೋದು ಯಾವ ಥರ ಮಾಡ್ತೇವೆ ಆ್ಯಂಡ್ ಕ್ಯಾಂಡಲ್ ಸಿಕ್ಸ್ ಫ್ಯೂಚರ್ಸ್ ಅನ್ಲೈಸಿಂಗ್ ಅನ್ನೋದು ಯಾವ ಥರ ಮಾಡ್ತೇವೆ ಅನ್ನೋದು ನಾವು ತಿಳ್ಕೊಳ್ಳೋಣ ಅಂದರೆ ನಾವು ಕಂಪ್ಲೀಟಾಗಿ ಕ್ಯಾಂಡಲ್ ಶಿಕ್ಸ್ನ ಅನ್ಲೈಸಿಂಗ್ ಮಾಡಿದ್ರೆ ನಾವು ಪ್ರೈಸ್ ಆ್ಯಕ್ಷನ್ ಅನ್ಲೈಸಿಂಗ್ ಅನ್ನೋದು ಕಲ್ತುಕೊಂಡಂಗೆ ಚಾರ್ಟಲ್ಲಿ ಫಾರ್ಮೇಷನ್ ಆಗುವಂಥ ಕ್ಯಾಂಡಲ್ ಶಿಕ್ಸ್ನ ಅನ್ನೋದು ನಾವು ತಿಳಿದ್ರೆ ಫಾರ್ಮೇಷನ್ ಆಗುವ ಕ್ಯಾಂಡಲ್ ಸಿಕ್ಸ್ನ ಮೂಮೆಂಟ್ಸನ್ನು ನಮಗೆ ತಿಳಿದ್ರೆ ಪ್ರೈಝ್ ಅನ್ನೋ ನಮಗೆ ಅರ್ಥ ಆದಂಗೆ ಅಂದರೆ ನಾವು ಇಲ್ಲಿ ಏನರ್ಥ ಮಾಡ್ಕೋಬೇಕು ಕ್ಯಾಂಡಲ್ ಶಿಕ್ಸ್ ಅನ್ನೋದು ಅರ್ಥ ಮಾಡ್ಕೋಬೇಕು ಹೌದಾ ನೀವು ಬೇಸಿಕ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇವೆ ಕ್ಯಾಂಡಲ್ ಸಿಕ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಟೈಪ್ಸ್ ಆಫ್ ಕ್ಯಾಂಡಲ್ಸು ಆ್ಯಂಡ್ ಸಿಂಗಲ್ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ಸು ಮಲ್ಟಿ ಕ್ಯಾನಲ್ ಸಿಕ್ಸ್ ಪ್ಯಾಟರ್ನ್ಸು ಯಾವ ಥರ ಫಾರ್ಮೇಷನ್ ಆಗುತ್ತೆ ಇವುಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಬಟ್ ಇದರಲ್ಲೇ ಸ್ವಲ್ಪ ಅನಲೈಸಿಂಗ್ ಇದೆ ಅಂದರೆ ನಮಗೀಗ ಕ್ಯಾಂಡಲ್ ಶಿಕ್ಸ್ನ ಅನಲೈಸಿಂಗ್ ಮಾಡೋದು ನಮಗೆ ತಿಳಿಬೇಕು ಹಾಗಾಗಿ ಈಗ ನಾವು ಫೈವ್ ಸ್ಟೆಪ್ಸ್ ಆಫ್ ಕ್ಯಾನಲ್ ಸಿಕ್ಸ್ ಅನ್ಲೈಝಿಂಗನ್ನು ತಿಳ್ಕೊತಿದ್ದೇವೆ ಫೈವ್ ಸ್ಟೆಪ್ಸ್ ಆಫ್ ಕ್ಯಾನಲ್ ಸಿಕ್ಸ್ ಅನ್ಲೈಸಿಂಗ್ ಓಕೆ ಫಸ್ಟ್ ಒಂದು ಬಂದು ಸೈಜ್ ಆಫ್ ದಿ ಬಾಡಿ ಒಂದು ಕ್ಯಾಂಡಲ್ ಇದೆ ಅಂದರೆ ಆ ಕ್ಯಾಂಡಲಲ್ಲಿ ಒಂದು ಸೈಜ್ ಫಾರ್ಮೇಷನ್ ಆಗಿರುತ್ತೆ ಬಾಡಿ ಸೈಜ್ ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಮೀಡಿಯಮ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ವೆರಿ ಸ್ಮಾಲ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಸೊ ಸೈಜ್ ಆಫ್ ದಿ ಕ್ಯಾಂಡಲ್ ಅನ್ಲೈಝಿಂಗ್ ಮಾಡೋದ್ರ ಮುಖಾಂತರ ನಾವು ನೆಕ್ಸ್ಟ್ ಫರ್ದರ್ ಮೂಮೆಂಟ್ ನಾವು ಅನ್ಲೈಸಿಂಗ್ ಮಾಡ್ಬೋದು ವೆರಿ ಬಿಗ್ ಸೈಜಲ್ಲಿ ಇದೆ ಅಂದ್ರೆ ವೈಡ್ ಕ್ಯಾಂಡಲ್ ಅಂತೇವೆ ಅದಕ್ಕೆ ಸ್ಮಾಲ್ ಆ್ಯಾವ್ರೇಜ್ ಕ್ಯಾಂಡಲ್ ಇನ್ನೂ ಚಿಕ್ಕದಾಗಿರ್ಕ ನ್ಯಾರೋ ಕ್ಯಾಂಡಲ್ಸ್ ವೆರಿ ಸ್ಮಾಲ್ ಕ್ಯಾಂಡಲ್ಸ್ ಸೊ ಈ ಕ್ಯಾನಲ್ನ ಮೀನಿಂಗ್ ಏನು ಬರುತ್ತೆ ಬಿಗ್ ಕ್ಯಾಂಡ್ ವೈಡ್ ಕ್ಯಾನ್ಲ್ ಫಾರ್ಮೇಷನ್ ಆಗಿದೆ ಅಂದರೆ ಮೂಮೆಂಟಮ್ ಇದೆ ಏನು ಮೂಮೆಂಟಮ್ ಇದೆ ಅದು ಪ್ರೈಸ್ ಇನ್ಕ್ರೀಸ್ ಆಗೋ ಬುಲ್ಲಿಷ್ ಕ್ಯಾನಲ್ ಆಗಿದೆ ಅಂದರೆ ಬೈಯಿಂಗ್ ಸ್ಟ್ರೆಂತ್ ಇದೆ ಅಂತ ಅದರ ಅರ್ಥ ಅದೇ ಒಂದು ನ್ಯಾರೋ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ವೆರಿ ಸ್ಮಾಲ್ ಕ್ಯಾನ್ಲ್ ಫಾರ್ಮೇಷನ್ ಆಗಿದೆ ಅಂದರೆ ಬೈಯಿಂಗ್ ವೀಕ್ನೆಸ್ ಇದೆ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಅಲ್ಲಿ ಸೇಲಿಂಗ್ ವೀಕ್ನೆಸ್ ಇದೆ ಅಂತೇಳಿ ಯಾವರೇಜ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದ್ದಲ್ಲಿ ಪ್ರೆಸೆಂಟ್ ಟ್ರೆಂಡ್ ಇದರಲ್ಲಿದೆ ಬುಲ್ಲಿಸ್ ಸ್ಟ್ರೆಂಡಲ್ಲಿ ಇದೆ ಅಂದರೆ ಅದೇ ಕಂಟಿನ್ಯೂಷನಲ್ಲಿರುತ್ತೆ ಬಿ ಸ್ಟ್ಯಾಂಡಲ್ಲಿ ಸ್ಟ್ರೆಂಡಲ್ಲಿ ಯಾವ್ರೇಜ್ ಕ್ಯಾಂಡಲ್ ಫಾರ್ಮೇಷನ್ ಆಗಿರೋದ್ರಲ್ಲಿ ಬಿರೀಸ್ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಅಲ್ಲಿರುತ್ತೆ ಯಾವಾಗ ಕ್ಯಾಂಡಲ್ ಸಿಕ್ಸ್ನ ಬಾಡಿ ಅನ್ನೋದು ಬಿಗ್ ಬಿಗ್ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಇಲ್ಲಿ ಮುಮೆಂಟಮ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಇದರ ಅರ್ಥ ಮುಮೆಂಟಮ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಓಕೆ ಯಾವಾಗ ಕ್ಯಾಂಡಲ್ ಸಿಕ್ಸ್ ಬಾಡೀಸ್ ಅನ್ನೋದು ಸ್ಮಾಲ್ ಸ್ಮಾಲ್ ಆಗಿ ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಚಿಕ್ಕ ಚಿಕ್ಕ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇದೆ ವೆರಿ ಸ್ಮಾಲ್ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಇದು ಮೂಮೆಂಟಪ್ ಅನ್ನೋದು ಸ್ಲೋ ಆಗ್ತಾ ಇದೆ ಇಲ್ಲಿ ಯಾವುದಾದ್ರು ಒಂದು ಆ್ಯಕ್ಷನ್ ಆಗಬಹುದು ಸ್ಲೋ ಆಗುವಾಗ ಆ್ಯಂಡ್ ಯಾವಾಗಲೇ ಒಂದು ಪ್ರೈಸ್ ಅನ್ನೋದು ಅಪ್ ಆ್ಯಂಡ್ ಡೌನ್ಸಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೋ ಅಪ್ ಅಂದರೆ ಅಪ್ ಮೂಮೆಂಟ್ ಆಗಿ ಮತ್ತು ಡೌನ್ ಮೂಮೆಂಟ್ ಆಗುವುದು ಮತ್ತೆ ಡೌನ್ ಮೂಮೆಂಟ್ ಆಗಿ ಹೈ ಮೂಮೆಂಟಲ್ಲಿ ಕ್ಲೋಸಿಂಗ್ ಆಗುವುದು ಒಂದು ಯಾವರೇಜ್ ಕ್ಯಾನಲ್ ಫಾರ್ಮೇಷನ್ ಆಗಿದ ಮೇಲೆ ನೆಕ್ಸ್ಟ್ ಮತ್ತು ಅಗೇನು ಇಲ್ಲಿ ಫಾರ್ಮೇಷನ್ ಆಗಿ ಲೋ ಆಗುವುದು ಮತ್ತು ಈ ಕ್ಯಾನಲ್ಸ್ನ ಹೈ ಮೇಲ್ಗಡೆ ಕ್ಲೋಸ್ ಆಗುವುದು ಈ ಥರದೊಂದು ಮೂಮೆಂಟ್ ಆದರೆ ಇದು ನಮ್ಗೆ ಏನು ತೋರಿಸಿಕೊಡುತ್ತೆ ಅಂದರೆ ವೋಲ್ಟಾಲಿಟಿನ ತೋರಿಸಿಕೊಡುತ್ತೆ ಸೊ ಯಾವ ಥರ ಒಂದು ಯಾವರೇಜ್ ಕ್ಯಾನಲ್ ಫಾರ್ಮೇಷನ್ ಆಗಿದೆ ಯಾವರೇಜ್ ಕ್ಯಾನಲ್ ಫಾರ್ಮೇಷನ್ ಆಗಿದ್ಮೇಲೆ ಮೇಲೆ ನೆಕ್ಸ್ಟ್ ಕ್ಯಾನಲ್ ಅದು ಪಾಸಿಟಿವಲ್ಲಿ ಓಪನ್ ಆಗಿರ್ಬೋದು ನೆಗೆಟಿವ್ ಅಲ್ಲಿ ಓಪನ್ ಆಗಿರ್ಬೋದು ಈ ಕ್ಯಾನಲ್ ಹೈ ಮೇಲ್ಗಡೆ ಹೋಗಿರ್ಬೋದು ಪ್ರೈಸ್ ಆ್ಯಂಡ್ ಮತ್ತು ಈ ಕ್ಯಾನಲ್ ಲೋ ಕೆಳಗಡೆ ಬಂದಿರಬೇಕು ಎರಡೂ ಕವರ್ ಆಗಿದೆ ಇಲ್ಲಿ ಹೈ ಆ್ಯಂಡ್ ಲೋಸ್ ಅನ್ನೋದು ನೆಕ್ಸ್ಟ್ ಕ್ಯಾನಲಲ್ಲಿ ಕವರ್ ಆಗಿದ್ದರೆ ಆ ಸಮಯಕ್ಕೆ ಅಲ್ಲಿ ವೋಲ್ಟಾಲಿಟಿ ಕ್ರಿಯೇಟ್ ಆಗಿದೆ ಅಂತ ಅದರ ಅರ್ಥ ಪ್ರೀವಿಯಸ್ ಕ್ಯಾನಲ್ಸ್ನ ಹೈಸ್ ಆ್ಯಂಡ್ ಲೋಸ್ ಅನ್ನೋದು ನೆಕ್ಸ್ಟ್ ಕ್ಯಾನಲಲ್ಲಿ ಕವರ್ ಆಗಿದರೆ ಅಲ್ಲಿ ವೋಲ್ಟಾಲಿಟಿ ಅನ್ನೋದು ಕ್ರಿಯೇಟ್ ಆಗಿದೆ ಅಂತ ಅದರ ಅರ್ಥ ಹಾಗಾದರೆ ಈ ಕ್ಯಾನಲ್ ಸ್ಟಿಕ್ಸನ್ನು ನಾವು ಯಾವ ಥರ ಅನಲೈಸಿಂಗ್ ಮಾಡ್ತೇವೆ ಆ್ಯಂಡ್ ಎದಕ್ಕೆ ಕಂಪೇರ್ ಮಾಡಿ ನಾವು ಅನ್ಲೈಸಿಂಗ್ ಮಾಡ್ತೇವೆ ಅಂದರೆ ಈಗ ಟೂ ಕ್ಯಾನಲ್ಸ್ ಇದೆ ಸೊ ಈ ಕಂಪರಿಸನನ್ನು ನಾವು ಡಿಪೆಂಡ್ಸ್ ಆ ನಮ್ಮ ಟೈಮ್ ಫ್ರೇಮ್ಸ್ ಮೇಲೆ ಇರುತ್ತೆ ನೀವು ಫಿಫ್ಟೀನ್ ಮಿನಿಟ್ಸಲ್ಲಿ ಇಡ್ಕೋಬೋದು ಒನ್ ಅವರ್ ಒನ್ ಡೇ ಓಕೆ ನಮ್ಮ ಟೈಮ್ ಫ್ರೇಮ್ಸ್ಗಳ ಮೇಲೆ ನಾವು ಅನ್ಲೈಸಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಎಲ್ಲದರ ಮೀನಿಂಗ್ ಮಾತ್ರ ಸೇಮ್ ಯಾವುದೇ ಟೈಮ್ ಫ್ರೇಮ್ಸನ್ನು ಹಿಡ್ಕೊಳ್ಳಿ ಕ್ಯಾನಲ್ ಸ್ಟಿಕ್ಸ್ನ ಮೀನಿಂಗ್ ಮಾತ್ರ ಸೇಮ್ ಆಗಿರುತ್ತೆ ಪ್ರೈಸ್ ಆಕ್ಷನ್ಸ್ನ ಮೀನಿಂಗ್ ಅನ್ನೋದು ಮಾತ್ರ ಸೇಮ್ ಇರುತ್ತೆ ನೆಕ್ಸ್ಟ್ ಕ್ಲಾಸ್ಗಳನ್ನೂ ಟೈಮ್ ಫ್ರೇಮ್ಸ್ ಅನ್ಲೈಸಿಂಗ್ ಅನ್ನೋದು ಮಾಡೋಣ ಕಂಪರಿಸನ್ ಯಾವ ಥರ ಮಾಡ್ತೇವೆ ಅಂದರೆ ಪ್ರೆಸೆಂಟ್ ಕ್ಯಾನಲ್ ಈ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಇದೆಯಲ್ಲ ಈ ಕ್ಯಾನಲ್ ಸ್ಟಿಕ್ಸಿಂದ ನಾವು ಪ್ರೀವಿಯಸ್ ಕ್ಯಾನಲ್ ಸ್ಟಿಕ್ಸ್ಗೆ ಕಂಪಾರಿಸನ್ ಮಾಡ್ತೇವೆ ಅವಾಗೆ ಮಾತ್ರ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತೇಳಿ ನಮಗೆ ಅರ್ಥ ಆಗುತ್ತೆ ಇದೊಂದು ಕಂಪ್ಯಾರಿಸನ್ ಆಯಿತಾ ಆ್ಯಂಡ್ ನೆಕ್ಸ್ಟ್ ಕಂಪ್ಯಾರಿಸನ್ ಬಂದು ಸೇಮ್ ಸ್ವಿಂಗಲ್ ಇದೆಯಾ ಇಲ್ವಾ ಪ್ರೈಸ್ ಅನ್ನೋದು ಈಗ ಡೌನ್ ಟ್ರೆಂಡಲ್ಲಿ ಮೂಮೆಂಟ್ ಆಗ್ತಾಯಿದೆ ಅಂದರೆ ಅಲ್ಲಿ ಕ್ಯಾಂಡಲ್ ಅನ್ನೋದು ಬಿರಿಷ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಬುಲ್ಲಿಶ್ ಕ್ಯಾಂಡ್ಲ್ ಫಾರ್ಮೇಷನ್ ಆಗಿದೆ ಡೌನ್ ಟ್ರೆಂಡಲ್ಲಿರುವಾಗ ಬಿರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಅಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಅಪೋಸಿಟಲ್ಲಿ ಏನಾದರೂ ಪ್ರೈಸ್ ಅನ್ನೋದು ಮೂಮೆಂಟ್ ಆಗ್ತಾ ಇದೆ ಕಂಪ್ಯಾರಿಸನ್ ಅನ್ನೋದು ಏನು ಮಾಡ್ತೇವೆ ಅಂದರೆ ಟೂ ಸ್ಟೆಪ್ಸಲ್ಲಿ ಕಂಪ್ಯಾರಿಸನ್ ಮಾಡ್ತೇವೆ ಒಂದು ಪ್ರೀವಿಯಸ್ ಕ್ಯಾನಲ್ಸ್ಗೆ ಕಂಪ್ಯಾರಿಸನ್ ಮಾಡ್ತೇವೆ ಆ್ಯಂಡ್ ಟ್ರೆಂಡಿಗೆ ಕಂಪ್ಯಾರಿಸನ್ ಮಾಡ್ತೇವೆ ಪ್ರೆಸೆಂಟ್ ಕ್ಯಾಂಡಲ್ ಯಾವ ಥರ ಫಾರ್ಮೇಷನ್ ಆಗಿದೆ ಆ್ಯಂಡ್ ಅಲ್ಲಿರುವ ಟ್ರೆಂಡ್ ಯಾವುದು ಇವೆರಡಕ್ಕೆ ನಾವು ಕಂಪಾರಿಸನ್ ಅನ್ನೋದು ಮಾಡ್ತೇವೆ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ ಪ್ರೈಸ್ ಆ್ಯಕ್ಷನ್ಸ್ನ ಕ್ಯಾನಲ್ ಸಿಕ್ಸ್ ಅಲ್ಲಿ ಈ ಫೈವ್ ಅನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಫಸ್ಟ್ ಸ್ಟೆಪ್ ಬಂದು ಸೈಜ್ ಆಫ್ ದಿ ಬಾಡಿ ಸೈಜ್ ಆಫ್ ದಿ ಬಾಡಿ ಓಕೆ ಸೈಜ್ ಆಫ್ ದಿ ಬಾಡಿ ಬಿಗ್ ಬಾಡಿ ಫಾರ್ಮೇಷನ್ ಆಗಿದೆ ಅಂದರೆ ಇದೇನು ತೋರಿಸಿಕೊಡುತ್ತೆ ಸ್ಟ್ರೆಂತ್ ಅನ್ನು ತೋರಿಸಿಕೊಡುತ್ತೆ ಸ್ಮಾಲ್ ಬಾಡಿ ಫಾರ್ಮೇಷನ್ ಆಗಿದೆ ಅಂದರೆ ವೀಕ್ನೆಸ್ ಅನ್ನು ತೋರಿಸಿಕೊಡುತ್ತೆ ಯಾವ್ರೇಜ್ ಬಾಡಿ ಫಾರ್ಮೇಷನ್ ಆಗಿದ್ದಲ್ಲಿ ಟ್ರೆಂಡ್ ಕಂಟಿನ್ಯೂಷನನ್ನು ತೋರಿಸಿಕೊಡುತ್ತೆ ಓಕೆ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಲೆಂತ್ ಆಫ್ ದಿ ವಿಗ್ಸ್ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಕ್ಯಾನಲ್ ಶೆಕ್ಸ್ನ ಬಾಡಿ ಮೇಲೆ ತಿಳ್ಕೊಂಡಿದ್ದೀವಿ ಸೈಜ್ ಆಫ್ ದಿ ಬಾಡಿ ಸೆಕೆಂಡ್ ಸ್ಟೆಪ್ ಬಂದು ಲೆಂತ್ ಆಫ್ ದಿ ವಿಕ್ಸ್ ಸೊ ವಿಕ್ಸ್ ವಿಕ್ಸ್ ಅಂದರೆ ಇವೆ ಅಲ್ಲ ಅಪ್ಪರ್ ವಿಕ್ ಆ್ಯಂಡ್ ಲೋವರ್ ವಿಕ್ ಅಥವಾ ಶಾಡೋಸ್ ಅಂತಿವಲ್ಲ ಇವೆ ಓಕೆ ಸೊ ಇವೇನು ನಮಗೆ ಇಂಡಿಕೇಶನ್ ಮಾಡುತ್ತೆ ಅಂದರೆ ವಿಕ್ಸ್ ಫಾರ್ಮೇಷನ್ ಆಗಿದೆ ಅಂದರೆ ಅದು ರಿಜೆಕ್ಷನ್ ಅದು ವಿಕ್ಸ್ ಫಾರ್ಮೇಷನ್ ಅಂದರೆ ರಿಜೆಕ್ಷನ್ ಓಕೆ ಪ್ರೈಝ್ ಅನ್ನೋದು ಒಂದು ಇಲ್ಲಿ ಓಪನ್ ಆಗಿದೆ ಪ್ರೈಸ್ ಅನ್ನೋದು ಓಪನ್ ಆದಮೇಲೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಆಮೇಲೆ ಅಲ್ಲಿಂದ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗಿದೆ ಅಂದರೆ ಏನಾಯ್ತು ಇಲ್ಲಿ ರಿಜೆಕ್ಷನ್ ಆಗಿದೆ ಇನ್ಕ್ರೀಸ್ ಆಗಿರೋ ಪ್ರೈಸ್ ಅನ್ನೋದು ರಿಜೆಕ್ಷನ್ ಆಗಿದೆ ಯಾರು ರಿಜೆಕ್ಷನ್ ಮಾಡಿದ್ದಾರೆ ಸೇಲರ್ಸ್ ಅನ್ನೋರು ರಿಜೆಕ್ಷನ್ ಮಾಡಿದ್ದಾರೆ ಇದ್ರ ಮೇಲುಗಡೆ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವಾಗ ರಿಜೆಕ್ಷನ್ ಅನ್ನೋದು ಆಗಿದೆ ವಿಕ್ಸ್ ಫಾರ್ಮೇಷನ್ ಆಗಿದೆ ಅಂದರೆ ಅದು ರಿಜೆಕ್ಷನ್ ಸ್ಮಾಲ್ ವಿಕ್ ಫಾರ್ಮೇಷನ್ ಆಗಿದೆಯಾ ಬಿಗ್ ವಿಕ್ಸ್ಗಳು ಫಾರ್ಮೇಷನ್ ಆಗಿದೆಯಾ ಆ ಒಂದು ವಿಕ್ಸ್ಗಳ ಮೇಲೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸ್ಮಾಲ್ ವಿಕ್ ಫಾರ್ಮೇಷನ್ ಆಗಿದೆ ಅಲ್ಲಿ ಸ್ಮಾಲ್ ರಿಜೆಕ್ಷನ್ಸ್ ಬಸ್ಟ್ ಲಾರ್ಜ್ ವಿಕ್ಗಳು ಫಾರ್ಮೇಷನ್ ಆಗಿದೆ ಅಂದರೆ ಅಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ಸ್ ಅನ್ನೋದು ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ಟ್ರಾಂಗ್ ರಿಜೆಕ್ಷನ್ ಇದೆ ಅಂತ ಹೇಳಿ ಓಕೆ ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಲೆವೆಲ್ಸ್ ಅಲ್ಲಿ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇರುತ್ತೆ ಕ್ಯಾನಲ್ ಫಾರ್ಮೇಷನ್ ಆಗಿ ಅಲ್ಲೊಂದು ವಿಕ್ಸ್ಗಳೊಂದು ಫಾರ್ಮೇಷನ್ ಆಗ್ತಾ ಇರುತ್ತೆ ಸೊ ಇಲ್ಲೇನಿದೆ ಮೀನಿಂಗ್ ಏನು ಇದ್ರ ಮೀನಿಂಗ್ ಬಂದು ಕೆಳಗಡೆ ವಿಕ್ಸ್ ಫಾರ್ಮೇಶನ್ ಆದರೆ ಮೀನಿಂಗ್ ಏನು ಬೈಯರ್ಸ್ ಅನ್ನೋರು ಆ್ಯಕ್ಟಿವ್ ಆಗ್ತಿದ್ದಾರೆ ಅಂತ ಅದರ ಅರ್ಥ ಆ್ಯಂಡ್ ಹೈಯರ್ ವಿಕ್ಸ್ಗಳು ಅಪ್ಪರ್ ವಿಕ್ಸ್ಗಳು ಫಾರ್ಮೇಷನ್ ಆದರೆ ಸೇಲರ್ಸನ್ನವರು ಆ್ಯಕ್ಟಿವಲ್ಲಿದ್ದಾರೆ ಅಂತ ಹೇಳಿ ಸಪೋರ್ಟ್ ಪಾಯಿಂಟಲ್ಲಿ ಲೋವರ್ ವಿಕ್ಸ್ ಫಾರ್ಮೇಷನ್ ಆಗಿದ್ದರೆ ಸಪೋರ್ಟ್ ಪಾಯಿಂಟಲ್ಲಿ ಲೋವರ್ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗಿದ್ದರೆ ಅನ್ನೋರು ಆ್ಯಕ್ಟಿವ್ ಆಗ್ತಾರೆ ಅಂತೇಳಿ ಅದರ ಅರ್ಥ ಅನ್ನೋರು ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಅಪ್ಪರ್ ವಿಕ್ಸ್ಗಳು ಫಾರ್ಮೇಷನ್ ಆಗಿದ್ದಲ್ಲಿ ಸೇಲರ್ಸನ್ನವರು ಆ್ಯಕ್ಟಿವ್ ಆಗ್ತಾರೆ ಸೇಲರ್ಸನ್ನುವರು ಆ್ಯಕ್ಟಿವ್ ಆಗಿದ್ದಲ್ಲಿ ಏನಾಗುತ್ತೆ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಸಪೋರ್ಟ್ ಪಾಯಿಂಟಲ್ಲಿ ಲೋವರ್ ವಿಕ್ಸ್ಗಳು ಬೈಯರ್ಸ್ ಎಸ್ ಅನ್ನೋರು ಆ್ಯಕ್ಟಿವ್ ಆಗಿದ್ದಲ್ಲಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸೊ ಈ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸಲ್ಲಿ ಯಾವ ವಿಕ್ಸ್ಗಳು ಫಾರ್ಮೇಷನ್ ಆಗ್ತಾ ಇದೆ ಅಂತೇಳಿ ನಾವು ಒಂದು ಸಾರಿ ಅಬ್ಸರ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನಾನು ಅದಕ್ಕೆ ಎಕ್ಸಾಂಪಲ್ಸ್ನ ತೋರಿಸುತ್ತೇನೆ ಓಕೆ ಈಗ ನಾವೇನು ಅರ್ಥ ಮಾಡ್ಕೊಂಡಿವಿ ಕ್ಯಾಂಡಲ್ನ ವಿಕ್ಸು ಲಾರ್ಜ್ ಫಾರ್ಮೇಷನ್ ಆದರೆ ಇದ್ರ ಮೀನಿಂಗ್ ಏನಂತೇಳಿ ಲೋವರ್ ವಿಕ್ ಫಾರ್ಮೇಷನ್ ಆಗಿದ್ದಲ್ಲಿ ಬೈ ಅನ್ನೋರು ಆ್ಯಕ್ಟಿವಲ್ಲಿ ಇರ್ತಾರೆ ಅಪ್ಪರ್ ವಿಕ್ ಫಾರ್ಮೇಷನ್ ಆಗಿದ್ದಲ್ಲಿ ಸೇಲರ್ಸ್ ಅನ್ನೋರು ಆ್ಯಕ್ಟಿವಲ್ಲಿ ಇರ್ತಾರೆ ಇದು ಓಕೆ ಆ್ಯಂಡ್ ಇನ್ನೊಂದು ನಾವು ತಿಳ್ಕೊಬೇಕು ಲಾಂಗರ್ ವಿಕ್ಸು ಬಾಡಿ ಸ್ಮಾಲ್ ಆಗಿದ್ದು ಲಾಂಗರ್ ವಿಕ್ಸ್ಗಳು ಫಾರ್ಮೇಷನ್ ಆಗುತ್ತೆ ಲಾಂಗರ್ ವಿಕ್ಸ್ಗಳು ಫಾರ್ಮೇಷನ್ ಆಗಿದ್ದಲ್ಲಿ ಈ ಪ್ರೈಝನ್ನು ಇಲ್ಲಿಂದ ರಿವರ್ಸಲನ್ನು ತೋರಿಸಿಕೊಡುತ್ತೆ ಅಪೋಸಿಟ್ ರಿವರ್ಸಲ್ ಅನ್ನೋದು ತೋರಿಸಿಕೊಡುತ್ತೆ ಓಕೆ ಸಪೋಸ್ ಪ್ರೈಸ್ ಅನ್ನೋದು ಫಾಲ್ ಆಗುವಾಗ ಲಾಂಗರ್ ವಿಕ್ಗಳು ಫಾರ್ಮೇಷನ್ ಆಗಿದೆ ಅಂದರೆ ಅಪೋಸಿಟ್ ರಿವರ್ಸಲ್ ಅನ್ನೋ ತೋರಿಸಿಕೊಡುತ್ತೆ ಓಕೆ ಆಲ್ವೇಸ್ ನಮಗೆ ಒಂದು ರಿವರ್ಸಲ್ ಸಿಗ್ನಲ್ ಅನ್ನೋದು ಕೊಡುವುದಿಲ್ಲ ಅದಕ್ಕೆ ಈಕ್ವಲ್ ಆಗಿರುವಂತಹ ಒಂದು ಪ್ರೈಸ್ ಮೂವ್ಮೆಂಟ್ಸ್ನೂ ನಾವು ಅನಲೈಸಿಂಗ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಯಾನಲ್ ಯಾವ ಥರ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಅನಲೈಸಿಂಗ್ ಮಾಡಿ ಟ್ರೇಡ್ ಅಂತ ಹೋಗಬೇಕಾಗುತ್ತೆ ಓಕೆ ಓಕೆ ಸಿಂಗಲ್ ಒಂದು ಲಾಂಗ್ ವಿಕ್ಸ್ಗಳು ಫಾರ್ಮೇಷನ್ ಆಗಿದೆ ಅಂದರೆ ಪ್ರೊಲಿಟಿ ಚಾನ್ಸಸ್ ನಮಗೆ ರಿವರ್ಸಲ್ ಡೈರೆಕ್ಷನ್ಗೆ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಅಂತ ತೋರಿಸಿಕೊಡುತ್ತೆ ಯಾವಾಗಾದ್ರೂ ಒಂದು ಫೈವ್ ಟು ಟೆನ್ ಪರ್ಸೆಂಟ್ವರೆಗೆ ನಮಗೆ ಪ್ರೈಸಸ್ ಅನ್ನೋದು ಕಂಟಿನ್ಯೇಷನ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ನೆಕ್ಸ್ಟ್ ಕ್ಯಾನಲ್ ಪ್ರೈಸ್ ಮೂವ್ಮೆಂಟ್ಸ್ ಅನಲೈಸಿಂಗ್ ಮಾಡೋದು ಬೆಟ್ರಾಗಿರುತ್ತೆ ಲೋವರ್ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗಿದ್ದಲ್ಲಿ ಬೈಯಸ್ ಅನ್ನೋರು ಆ್ಯಕ್ಟಿವಲ್ಲಿ ಇರ್ತಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಪ್ಪರ್ ವಿಕ್ ಫಾರ್ಮೇಷನ್ ಆಗಿದ್ದಲ್ಲಿ ಸೇಲರ್ಸ್ ಅನ್ನೋರು ಆ್ಯಕ್ಟಿವಲ್ಲಿ ಇರ್ತಾರೆ ಓಕೆ ಲೆಂತ್ ಆಫ್ ದಿ ವಿಕ್ಸಲ್ಲಿ ಈಗ ಸ್ವಲ್ಪ ನಾವು ಎಕ್ಸಾಂಪಲ್ಸ್ ನೋಡೋಣ ಸೊ ಇಲ್ಲಿ ಟಾಟಾ ಸ್ಟೀಲ್ನ ಚಾರ್ಟ್ ಅನ್ನೋದು ಓಪನ್ ಮಾಡಿದ್ದೇನೆ ಟಾಟಾ ಸ್ಟೀಲಲ್ಲಿ ಅಲ್ಲಿ ನೋಡ್ಬೋದು ಫಸ್ಟ್ ಒನ್ ನಾವು ಕ್ಯಾಂಡಲ್ ನ ಬಾಡಿ ಸೈಜಸ್ ತಿಳ್ಕೊಂಡಿದೀವಲ್ಲ ಸೊ ಇದು ಬಾಡಿ ಸೈಜಸ್ ನೋಡಿ ಬಾಡಿ ಸೈಜಸ್ ಅನ್ನು ಇನ್ಕ್ರೀಸ್ ಆಗ್ತಾಯಿದ್ದೀವಿ ಪ್ರೈಸ್ನ ಅದೇ ಥರ ಇನ್ಕ್ರೀಸ್ ಆಗ್ತಾಯಿದೆ ಸೊ ಲಾರ್ಜ್ ಕ್ಯಾನಲ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಫಾರ್ಮೇಷನ್ ಆಗ್ತಾಯಿದೆ ಅಂದರೆ ಪ್ರೈಸ್ ಮೂಮೆಂಟ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೇವೆ ಅದೇ ಥರ ಪ್ರೈಸ್ ಮೂವ್ಮೆಂಟ್ಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪು ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ವಿಕ್ಸ್ ಫಾರ್ಮೇಷನ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ಲೆಂತ್ ಆಫ್ ದಿ ವಿಕ್ಸ್ ವಿಕ್ಸ್ಗಳ ಲೆಂತ್ ಅನಲೈಸಿಂಗ್ ಮಾಡೋದು ಈ ತ್ರೀ ಕ್ಯಾನಲ್ಸಲ್ಲಿ ನೋಡ್ಬೋದು ಲೋವರ್ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇದೆ ವಿಕ್ಸ್ ಫಾರ್ಮೇಷನ್ ಆಗಿದೆ ಅದರ ಮೀನಿಂಗ್ ಏನು ಸೊ ಪ್ರೈಸಸ್ ಅನ್ನೋದು ರಿಜೆಕ್ಷನ್ ಆಗ್ತಾಯಿದೆ ಅಂತೇಳಿ ಪ್ರೈಸ್ ರಿಜೆಕ್ಷನ್ ಯಾಕೆ ಆಗ್ತಾ ಇದೆ ಪ್ರೈಸ್ ಡೌನ್ ಸೈಡ್ ಹೋಗೋಕ್ಕೆ ಪ್ರೈಸ್ ಅನ್ನೋದು ರಿಜೆಕ್ಷನ್ ಆಗಿ ಪ್ರೈಸ್ ಅನ್ನೋದು ಪುಷ್ ಅಪ್ ಮಾಡ್ತಾ ಇದ್ದಾರೆ ಬೈ ಅನ್ನೋರು ಪುಷಪ್ ಮಾಡ್ತಾ ಇದ್ದಾರೆ ಅವಾಗೇನಾಗುತ್ತೆ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ಅಂದರೆ ಕೆಳಗಡೆ ವಿಕ್ಸ್ ಫಾರ್ಮೇಷನ್ ಆಗಿದ್ದಲ್ಲಿ ಲೋವರ್ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗಿದ್ದಲ್ಲಿ ಬೈಯಸ್ ಅನ್ನೋರು ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಅಂತ ಅದರ ಅರ್ಥ ಓಕೆ ಸೊ ಆಮೇಲೆ ನೋಡ್ಬೋದು ಪ್ರೈಸ್ ಅನ್ನೋದು ಯಾವ ಥರ ಇನ್ಕ್ರೀಸ್ ಆಗಿದೆ ಅಂತೇಳಿ ಇದ್ರ ಜೊತೆಗೆ ನಾವು ವ್ಯಾಲ್ಯೂ ಮೊನಲೈಸಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಈ ತ್ರೀ ಕ್ಯಾನ್ಲಸಲ್ಲಿ ಪ್ರೈಸಸ್ ಅನ್ನೋದು ಡಿಕ್ರೀಸ್ ಆಗಿದೆ ಆ್ಯಂಡ್ ವಿಕ್ಸ್ಗಳು ಫಾರ್ಮೇಷನ್ ಆಗಿದೆ ವಿಕ್ಸ್ ಫಾರ್ಮೇಷನ್ ಆದಾಗ ವ್ಯಾಲ್ಯೂ ಮೊನಲೈಸಿಂಗ್ ಮಾಡಿ ಲೋವರ್ ಇಂದ ಲಾರ್ಜ್ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗಿದ್ದಲ್ಲಿ ಪ್ರೈಸ್ ಅನ್ನೋದು ರಿಜೆಕ್ಷನ್ ಆಗ್ತಾಯಿದೆ ಫರ್ದರ್ ಇದು ಒಂದು ರಿವರ್ಸಲ್ ಮೂಮೆಂಟ್ಸನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಓಕೆ ಆ್ಯಂಡ್ ಸೆಕೆಂಡ್ ಎಕ್ಸಾಂಪಲಲ್ಲಿ ನೋಡಿ ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸಲ್ಲಿ ಇಷ್ಟು ಮುಂಚೆ ನಾವು ತಿಳ್ಕೊಂಡಿನ ಪ್ರಕಾರನೇ ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಲೆವೆಲ್ಸಲ್ಲಿ ಇದು ರೆಸಿಸ್ಟೆನ್ಸ್ ಲೆವೆಲ್ ಅಪ್ಪರ್ ವೀಕ್ಸ್ ಅನ್ನೋದು ಫಾರ್ಮೇಷನ್ ಆಗಿದೆ ಅಂದಲ್ಲಿ ಸೇಲರ್ಸ್ ಅನ್ನೋರು ಆ್ಯಕ್ಟಿವ್ ಆಗ್ತಾರೆ ಪ್ರೈಸ್ ಅನ್ನೋದು ಡೌನ್ ಮಾಡ್ತಾರೆ ಆಮೇಲೆ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಸೊ ಇಲ್ಲಿ ಸೇಲರ್ಸ್ ಅನ್ನೋರು ಆ್ಯಕ್ಟಿವ್ ಆಗ್ತಾ ಇದ್ದಾರೆ ರೆಸಿಸ್ಟೆನ್ಸ್ ಲೆವೆಲ್ಸಲ್ಲಿ ಇದ್ದಾಗ ಅಪ್ಪರ್ ವೀಕ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇದೆ ಅಂದಲ್ಲಿ ಅಲ್ಲಿಂದ ಪ್ರೈಸ್ ಅನ್ನೋದು ರಿವರ್ಸಲ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ಸಲ್ಲಿ ಅಪ್ಪರ್ ವಿಕ್ಸ್ ಒಂದು ಫಾರ್ಮೇಷನ್ ಆಗುತ್ತೆ ಇಲ್ಲಿಂದ ಪ್ರೈಸ್ ಅನ್ನೋದು ರಿವರ್ಸಲ್ ಆಗುವಾಗ ಇಲ್ಲಿ ಸೇಲರ್ಸ್ ಅನ್ನೋರು ಆಕ್ಟಿವ್ ಆಗ್ತಾರೆ ಓಕೆ ಇಲ್ಲಿ ಥರ್ಡ್ ಎಕ್ಸಾಂಪಲಲ್ಲಿ ನೋಡ್ಬೋದು ಸೇಮ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ಸ್ ಒಂದು ಲೆವೆಲ್ಸಲ್ಲಿ ಪ್ರೈಸ್ ಅನ್ನೋದು ಆ್ಯಕ್ಟ್ ಆಗ್ತಾ ಇದೆ ಅಲ್ಲಿ ಒಂದು ವಿಕ್ಸ್ ಅನ್ನೋದು ಫಾರ್ಮೇಷನ್ ವಿಕ್ಸ್ಗಳು ಸ್ಲೋವರ್ ವಿಕ್ಸ್ ಆಗಿರ್ಬೋದು ಪ್ರೈಸ್ ಅನ್ನೋದು ಬ್ರೇಕೌಟ್ ಆಗಲಾರದೆ ಅಲ್ಲಿ ಒಂದು ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗಿದ್ದಲ್ಲಿ ಪ್ರೈಸ್ ಅನ್ನೋದು ಅದೇ ಸೇಮ್ ಟ್ರೆಂಡಲ್ಲಿ ಮೂವ್ಮೆಂಟ್ ಆಗುತ್ತೆ ಈಗ ಡೌನ್ ಟ್ರೆಂಡಲ್ಲಿದೆ ಈಗ ಇದು ಡೌನ್ ಟ್ರೆಂಡಲ್ಲಿದೆ ಡೌನ್ ಟ್ರೆಂಡಲ್ಲಿದ್ದಾಗ ಪ್ರೈಸ್ ಅನ್ನೋದು ಇಲ್ಲಿ ಮೇಲ್ಗಡೆ ಇನ್ಕ್ರೀಸ್ ಆಗಿ ಪ್ರಯತ್ನ ಮಾಡ್ತಾ ಇದೆ ಹೈ ಅನ್ನೋದು ಬ್ರೇಕೌಟ್ ಆಗಲಾರದೆ ಪ್ರೈಸ್ ಅನ್ನೋದು ಅಲ್ಲಿವರೆಗೆ ಹೋಗ್ತಾ ಇದೆ ಮತ್ತು ಡೌನ್ ಆಗ್ತದೆ ಮತ್ತು ಅಲ್ಲಿವರೆಗೆ ಹೋಗ್ತಾ ಇದೆ ಡೌನ್ ಆಗ್ತಾಯಿದೆ ಸೊ ಆ ಸಮಯಕ್ಕೆ ಇಲ್ಲಿ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ಈ ವಿಕ್ಸ್ ಅನ್ನೋದು ಯಾಕೆ ಫಾರ್ಮೇಷನ್ ಆಗುತ್ತೆ ಪ್ರೈಸ್ ಅನ್ನೋದು ರಿಜೆಕ್ಷನ್ ಆಗ್ತಾ ಇದೆ ಮೇಲ್ಗಡೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಕೆ ಬಿಡ್ತಾ ಇಲ್ಲ ಅವಾಗೇನಾಗುತ್ತೆ ಮತ್ತೆ ಏನಾದ್ರೂ ಡೌನ್ ಟ್ರೆಂಡಲ್ಲಿ ಮೂಮೆಂಟ್ ಆಗುತ್ತೆ ಓಕೆ ಇಲ್ಲಿವರೆಗೆ ಡೌನ್ ಟ್ರೆಂಡ್ ಆಗಿದೆ ಮತ್ತೆ ಇಲ್ಲಿ ನೋಡ್ಬೋದು ಇಲ್ಲಿನ ಅದೇ ಥರ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಹಾಕೆ ಪ್ರಯತ್ನ ಮಾಡ್ತಾ ಇದೆ ಬಟ್ ಈ ಲೆವೆಲ್ನ ಬ್ರೇಕೌಟ್ ಹಾಕಿ ಆಗ್ತಾಯಿಲ್ಲ ನೀವು ಯಾವುದೋ ಟ್ರೆಂಡಲ್ಲಿ ಇದ್ದಾಗ ಹೆಚ್ಚಾಗಿ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಲೆವೆಲ್ಸನ್ನು ಡ್ರಾ ಮಾಡ್ಕೊಳ್ಳಿ ಲೆವೆಲ್ಸ್ ಡ್ರಾ ಮಾಡ್ಕೊಂಡು ಬ್ರೇಕ್ಔಟ್ ಆಗುತ್ತಾ ಇಲ್ಲ ಸೇಮ್ ಟ್ರೆಂಡಲ್ಲಿ ಕಂಟಿನ್ಯೂಯೇಷನ್ ಆಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಓಕೆ ಆ್ಯಂಡ್ ಫೋರ್ತ್ ಎಕ್ಸಾಂಪಲ್ ಅಪ್ ಟ್ರೆಂಡಲ್ಲಿದೆ ಅಪ್ ಟ್ರೆಂಡಲ್ಲಿದ್ದಾಗ ಪ್ರೈಸ್ ಅನ್ನೋದು ಫಾಲ್ ಆಗಿದೆ ಪ್ರೈಸ್ ಅನ್ನೋದು ಫಾಲ್ ಆಗುವಾಗ ಇಲ್ಲಿ ಲೋವರ್ ವಿಕ್ಸ್ಗಳು ಫಾರ್ಮೇಷನ್ ಆಗಿದೆ ನೋಡಿ ಲೋವರ್ ವಿಕ್ಸು ಲೋವರ್ ವಿಕ್ಸ್ ಫಾರ್ಮೇಷನ್ ಆದಾಗ ಯಾವ ಲೆವೆಲ್ವರೆಗೆ ಫಾಲಾಗಿದೆ ಪ್ರೀವಿಯಸ್ನ ಒಂದು ಸಪೋರ್ಟ್ ಏನಿದೆ ಅಲ್ಲ ಪ್ರೀವಿಯಸ್ನ ಒಂದು ಪ್ರೈಸಸ್ ಏನು ಫಾಲಾಗಿದೆ ಅಲ್ಲ ಅಲ್ಲಿವರೆಗೆ ಒಂದು ಸಪೋರ್ಟ್ ತೊಗೊಂಡು ಪ್ರೈಸ್ ಅನ್ನು ಇನ್ಕ್ರೀಸ್ ಹಾಕಿ ಪ್ರಯತ್ನ ಮಾಡ್ತಾ ಇದೆ ಈ ಪ್ರೈಸಸ್ ಅನ್ನೋದು ಅಲ್ಲಿವರೆಗೆ ಫಾಲಾಗಿ ಅಲ್ಲಿಂದಲೇ ಅನ್ನು ಸಪೋರ್ಟ್ ತಗೋ ಅಂತ ನಮ್ಗೆ ಯಾವ ಥರ ಅರ್ಥ ಆಗುತ್ತೆ ಪ್ರೀವಿಯಸ್ ಲೆವೆಲ್ಸ್ನ ಅಬ್ಸರ್ವ್ ಮಾಡೋದ್ರಿಂದ ಅದೊಂದು ಸಪೋರ್ಟ್ ಪಾಯಿಂಟ್ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಓಕೆ ಪ್ರೈಸ್ ಅನ್ನೋದು ಇಲ್ಲಿವರೆಗೆ ಫಾಲಾಗಿ ಆಮೇಲೆ ಪ್ರೈಝನ್ನು ಸಪೋರ್ಟ್ ತೊಗೊಂಡು ಪ್ರೈಸ್ ಅನ್ನೋದು ಇನ್ಕ್ರೀಸ್ ಅನ್ನೋದು ಆಗಿದೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು ಇಲ್ಲಿ ಲೋವರ್ ವಿಕ್ಸ್ಗಳೊಂದು ಫಾರ್ಮೇಷನ್ ಆಗಿದೆ ಒಂದು ಬಿಗ್ ಸೈಜ್ ಲೋವರ್ ವಿಕ್ಸ್ಗಳು ಫಾರ್ಮೇಷನ್ ಆಗಿದೆ ಅಂತೇಳಿ ಓಕೆ ಈ ಎಕ್ಸಾಂಪಲ್ ನೋಡ್ಬೋದು ಒಂದು ರೇಂಜ್ ಫಾರ್ಮೇಷನ್ ಆಗಿದೆ ರೇಂಜ್ ಫಾರ್ಮೇಷನಲ್ಲಿ ವಿಕ್ಸ್ಗಳು ನೋಡಿ ವಿಕ್ಸ್ ಅನ್ನೋದು ಭಾಳಷ್ಟು ಫಾರ್ಮೇಷನ್ ಆಗಿದೆ ಸ್ಮಾಲ್ ಸ್ಮಾಲ್ ವಿಕ್ಸ್ ಅನ್ನೋದು ಭಾಳಷ್ಟು ಫಾರ್ಮೇಷನ್ ಆಗಿದೆ ಸ್ಮಾಲ್ ಈ ಥರ ಹೆಚ್ಚಾಗಿ ಫಾರ್ಮೇಷನ್ ಆಗಿದೆ ಅಲ್ಲಿ ಸೊ ಯಾವುದಾದ್ರು ರೇಂಜ್ ಫಾರ್ಮೇಷನ್ ಆಗಿದೆ ಅಂದರೆ ಡೆಫಿನೆಟ್ಲಿ ಬ್ರೇಕ್ಔಟ್ಸ್ ಅನ್ನೋದು ಆಗುತ್ತೆ ಅಪ್ಸೈಡ್ ಆದರೂ ಆಗುತ್ತೆ ಡೌನ್ ಸೈಡ್ ಆದರೂ ಬ್ರೇಕೌಟ್ಸ್ ಅನ್ನೋದು ಆಗುತ್ತೆ ಲೋವರ್ ಅನ್ನೋದು ಫಾರ್ಮೇಷನ್ ಆಗಿದೆ ಅಂದಲ್ಲಿ ಬೈಯರ್ಸ್ ಅನ್ನೋರು ಆ್ಯಕ್ಟಿವ್ ಆಗ್ತಾರೆ ಅಪ್ಪರ್ ವಿಕ್ಸ್ ಅನ್ನೋದು ಫಾರ್ಮೇಷನ್ ಆಗಿದೆ ಅಲ್ಲಿ ಸೇಲರ್ಸ್ ಅನ್ನೋರು ಆ್ಯಕ್ಟಿವ್ ಆಗ್ತಾರೆ ಸೊ ನಾವು ಈ ಕ್ಯಾನಲಲ್ಲಿ ನಾವು ಯಾವುದೇ ಅನ್ನು ತಗೋದಿಲ್ಲ ನೆಕ್ಸ್ಟ್ ಕ್ಯಾನಲ್ ಫಾರ್ಮೇಷನ್ ಆಗಿರುತ್ತಲ್ಲ ಈ ಕ್ಯಾನಲ್ ಆಗಿರ್ಬೋದು ಅಥವಾ ಈ ಕ್ಯಾನಲಲ್ಲಿ ನಾವು ಅನ್ನು ತಗೋಲಾಗುತ್ತೆ ಈ ಜೋನ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೇವೆ ಈ ಜೋನಲ್ಲಿ ಓನ್ಲಿ ಬ್ರೇಕ್ಔಟ್ ಮೇಲ್ಗಡೆ ಆದರೂ ಬ್ರೇಕೌಟ್ ಆಗಬೇಕು ಕೆಳಗಡೆ ಆದರೂ ಬ್ರೇಕೌಟ್ ಆಗಬೇಕು ಯಾವ ಸೈಡಾದ್ರೂ ಒಂದು ಸೈಡ್ ಬ್ರೇಕೌಟ್ ಆದಾಗ ಮಾತ್ರ ನಾವು ಆ್ಯಕ್ಷನ್ಸ್ ಅನ್ನೋದು ತಗೋಲಾಗುತ್ತೆ ಇದು ಇದೇ ರೇಂಜಲ್ಲಿ ಇದೆ ಈ ಒಂದು ರೇಂಜ್ ಫಾರ್ಮೇಷನ್ ರೇಂಜಲ್ಲಿ ಇದೆ ಅಂದರೆ ನಾವು ಆ್ಯಕ್ಷನ್ಸ್ ಅನ್ನೋದು ತೊಗೋದಿಲ್ಲ ಇದ್ರ ಬಗ್ಗೆ ನಾವು ರೇಂಜ್ ಫಾರ್ಮೇಷನ್ ರೇಂಜ್ ಬ್ರೇಕೌಟ್ ಆ್ಯಂಡ್ ರಿಟ್ರೇಸ್ಮೆಂಟ್ ತ್ರಿಬುಲರಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಓಕೆ ಸೊ ಇದು ಸೆಕೆಂಡ್ ಸ್ಟೆಪ್ಪು ಒಂದು ಕ್ಯಾಂಡಲ್ ಸಿಕ್ಸ್ ವಿಕ್ಸ್ ಅನಲೈಸಿಂಗ್ ಮಾಡೋದ್ರ ಮುಖಾಂತರ ನಾವು ಪ್ರೈಸ್ ಅನ್ನೋದು ಫರ್ದರ್ ಯಾವ ಸೈಡ್ ಮೂಮೆಂಟ್ ಆಗುತ್ತೆ ಅಂತ ನಾವು ಅನಲೈಸಿಂಗ್ ಅನ್ನೋದು ಮಾಡ್ಬೋದು ಆ್ಯಂಡ್ ತರ್ಡ್ ಸ್ಟೆಪ್ಪು ತರ್ಡ್ ಸ್ಟೆಪ್ಪು ರೇಷ್ಯೋ ಬಿಟ್ವೀನ್ ದಿ ವಿಕ್ಸ್ ಆ್ಯಂಡ್ ಬಾಡಿಸ್ ವಿಕ್ಸ್ ಆ್ಯಂಡ್ ಬಾಡಿಸ್ ಇದು ಬಾಡಿ ಇದು ವಿಕ್ ಹೌದಾ ಇದು ಬಾಡಿ ಇದು ವಿಕ್ ಇದು ಬಾಡಿ ಇದು ವಿಕ್ ಇದು ಬಾಡಿ ಇದು ವಿಕ್ ಹೌದಾ ಫಸ್ಟ್ ಒನ್ ನೋಡಿ ಇದು ಫಸ್ಟ್ ಒನ್ ಸೊ ಫಸ್ಟ್ ಒನ್ನಲ್ಲಿ ಯಾವ ಪಾರ್ಟ್ ದೊಡ್ಡದಾಗಿದೆ ಬಾಡಿ ಅನ್ನೋದು ಚಿಕ್ಕದಾಗಿದೆ ವಿಕ್ ಅನ್ನೋದು ದೊಡ್ಡದಾಗಿದೆ ಈ ಕ್ಯಾಂಡ್ಲ್ ಯಾವ ಥರ ಫಾರ್ಮೇಷನ್ ಆಗಿರುತ್ತೆ ಓಪನ್ ಅನ್ನೋದು ಇಲ್ಲಾಗಿದೆ ಲೋ ಆಗಿದೆ ಆಮೇಲೆ ಕ್ಲೋಸ್ ಅನ್ನೋದಾಗಿದೆ ಓಪನ್ ಆಗಿ ಪ್ರೈಸ್ ಅನ್ನೋದು ಫಸ್ಟು ಡೌನ್ ಆಗಿದೆ ಆಮೇಲೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿ ಇಲ್ಲಿ ಬಂದು ಕ್ಲೋಸಿಂಗ್ ಅನ್ನೋದು ಆಗಿದೆ ಹೌದಾ ಆಮೇಲೆ ಕ್ಯಾನಲ್ ಈ ಥರ ಫಾರ್ಮೇಷನ್ ಆಗಿದೆ ಈ ಒಂದು ಕ್ಯಾನ್ಲಿನ ಮೀನಿಂಗ್ ಅನ್ನೋದು ಏನು ಹೇಳಿಕೊಡುತ್ತೆ ಆ್ಯಂಡ್ ಇನ್ನೊಂದು ಯಾವುದೇ ಕ್ಯಾಂಡಲ್ ಆಗಿರ್ಬೋದು ಓಪನ್ ಪ್ರೈಸಸನ್ನು ಹೇಳಿ ಹೇಳಿಕೊಡುತ್ತೆ ಅಂದರೆ ಒಂದು ನ್ಯೂ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಅಲ್ಲಿ ಓಪನ್ ಅಲ್ಲಿ ಆ ಕ್ಯಾಂಡಲ್ ಅನ್ನೋದು ಓಪನ್ ಆಗುತ್ತೆ ಹೌದಾ ಇಲ್ಲಿನೂ ಈ ಪ್ರೈಸ್ಗೆ ಓಪನ್ ಆಗಿದೆ ಅಂದರೆ ಈ ಓಪನ್ ಪ್ರೈಸಸ್ ಅದು ಸೊ ಓಪನ್ ಪ್ರೈಸಸನ್ನು ಏನು ತಿಳಿಸಿಕೊಡುತ್ತೆ ಅಂದರೆ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಅನ್ನೋರು ಆ ಸಮಯಕ್ಕೆ ಆ ಪ್ರೈಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಬೈಯರ್ಸ್ ಆ್ಯಂಡ್ ಸೇಲರ್ಸು ಆ ಸಮಯಕ್ಕೆ ಈ ಪ್ರೈಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದೆಷ್ಟೇ ಆಗಿರ್ಬೋದು ಆ ಪ್ರೈಸಿಂದ ಸ್ಟಾರ್ಟ್ ಮಾಡ್ತಾ ಅಂತ ಅಂತೇಳಿ ವಿತ್ ನಮ್ಮ ರೆಸ್ಪೆಕ್ಟ್ ಟೈಮ್ ಫ್ರೇಮ್ಸಲ್ಲಿ ನಾವು ಯಾವ ಟೈಮ್ ಫ್ರೇಮ್ ಹೇಳ್ಕೊತೋ ಆ ಟೈಮ್ ಫ್ರೇಮಲ್ಲಿ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಅನ್ನೋರು ಆ ಓಪನ್ ಪ್ರೈಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸೆಕೆಂಡ್ ಒನ್ ಕ್ಲೋಸ್ ಪ್ರೈಸ್ ಕ್ಲೋಸ್ ಪ್ರೈಝನ್ನು ನಮಗೇನು ಹೇಳಿಕೊಡುತ್ತೆ ಕ್ಲೋಸ್ ಪ್ರೈಝ್ನು ಬೈಯರ್ಸ್ ಆ್ಯಂಡ್ ಅನ್ನೋರು ಆ ಫೀಲ್ಡ್ ಆ ಟೈಮ್ ಫೀಲ್ಡ್ ಕಂಪ್ಲೀಟ್ ಆಗುವಾಗ ಈ ಒಂದು ಪ್ರೈಸಸಲ್ಲಿ ಕ್ಲೋಸ್ ಮಾಡಿದ್ದಾರೆ ಓಕೆ ಸೊ ಈ ನಾಲ್ಕು ಕ್ಯಾನಸ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ಯಾನಲ್ ಶಿಕ್ಸ್ನ ಬಾಡಿ ಆ್ಯಂಡ್ ವಿಕ್ಕಿಗಿರುವಂಥ ಒಂದು ರಿಲೇಶನ್ ನಾವು ನಮಗೆ ತಿಳ್ಕೊತಿದ್ದೇವೆ ಈ ಥರ ಫಾರ್ಮೇಷನ್ ಆದಾಗ ಏನು ಮೀನಿಂಗ್ ಅಂತೇಳಿ ಓಕೆ ಸೊ ಫಸ್ಟ್ ಒನ್ ಬಂದು ಪ್ರೈಸ್ ಅನ್ನೋದು ಈ ಲೆವೆಲ್ಗೆ ಓಪನ್ ಆಗಿದೆ ಹೌದಾ ಓಪನ್ ಆಗಿ ಪ್ರೈಸ್ ಅನ್ನೋದು ಫಾಲ್ ಆಗಿದೆ ಫಾಲಾಗಿ ಲೋ ಲೆವೆಲ್ವರೆಗೆ ಫಾಲ್ ಆಗಿದೆ ಲೋ ಆಮೇಲೆ ಅಗೇನ್ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿ ಈ ಪ್ರೈಸ್ಗೆ ಬಂದು ಕ್ಲೋಸಿಂಗ್ ಅನ್ನೋದು ಆಗಿದೆ ಓಕೆ ಕ್ಲೋಸಿಂಗ್ ಅನ್ನೋದು ಆಗಿದೆ ಸೊ ಆಲ್ಮೋಸ್ಟ್ ಇದು ಸೆವೆಂಟಿ ಪರ್ಸೆಂಟ್ ಅನ್ನೋದು ಆಗಿದೆ ಅಂದರೆ ಲೋ ಪ್ರೈಸ್ಗೆ ಬಂದು ಬೈಯರ್ಸ್ ಅನ್ನೋರು ಪ್ರೈಸ್ ಅನ್ನೋದು ಪುಷ್ಟ್ ಮಾಡಿದ್ದಾರೆ ಲೋವರ್ ಫಾರ್ಮೇಷನ್ ಅದರ ಮೀನಿಂಗ್ ಏನು ಬೈ ಎಸ್ ಅನ್ನೋರು ಪ್ರೈಸ್ ಅನ್ನೋದು ಇನ್ಕ್ರೀಸ್ ಮಾಡಿದ್ದಾರೆ ಸೊ ಸೆವೆಂಟಿ ಪರ್ಸೆಂಟ್ ಬೈ ಎಸ್ ಅನ್ನೋರು ಆ್ಯಕ್ಟಿವಲ್ಲಿದ್ದಾರೆ ಸೆವೆಂಟಿ ಪರ್ಸೆಂಟ್ ಬೈಯರ್ಸ್ ಅನ್ನೋರು ಇದ್ದಾರೆ ಇಂಥ ಕ್ಯಾಂಡಲ್ ಫಾರ್ಮೇಷನ್ ಆಗಿದ್ದರೆ ಆ್ಯಂಡ್ ಈ ಕ್ಯಾಂಡಲ್ನ ಮೀನಿಂಗ್ ಏನು ಬರುತ್ತೆ ಅಂದರೆ ಇದು ಬುಲ್ಲಿಶ್ ಟ್ರೆಂಡ್ ಕ್ರಿಯೇಟ್ ಮಾಡುವ ಕ್ಯಾಂಡಲ್ ಅಥವಾ ಪ್ರೈಸ್ ಅನ್ನೋದು ರಿಜೆಕ್ಷನ್ ಮಾಡಿದ್ದಾರೆ ಯಾರು ರಿಜೆಕ್ಷನ್ ಮಾಡಿದ್ದಾರೆ ಬೈಯರ್ಸ್ ಅನ್ನೋರು ರಿಜೆಕ್ಷನ್ ಮಾಡಿದ್ದಾರೆ ಲೋವರ್ ಪ್ರೈಸಸ್ ಅನ್ನೋದು ರಿಜೆಕ್ಷನ್ ಮಾಡಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಮಾಡಿದ್ದಾರೆ ಸೊ ನಮಗೆ ಇದು ಯಾವ ಸೆಂಟಿಮೆಂಟ್ ಬರುತ್ತೆ ಅಂದರೆ ಬುಲ್ಲಿಶ್ ಸೆಂಟಿಮೆಂಟ್ಗೆ ಬರುತ್ತೆ ಓಕೆ ಸೊ ಫಸ್ಟ್ ಕ್ಯಾಂಡಲ್ ಸೆಂಟಿಮೆಂಟ್ ಏನಿದೆ ಬುಲ್ಲಿಶ್ ಸೆಂಟಿಮೆಂಟ್ ಬೀಲಿಶ್ ಎಕ್ಸಾಂಪಲ್ನ ತೊಗೊಂತಿದ್ದೇವೆ ನೀವು ಬುಲ್ಲಿಶ್ ಎಕ್ಸಾಂಪಲಲ್ಲಿ ಸೇಮ್ ಅರ್ಥ ಮಾಡ್ಕೋಬೋದು ಆ್ಯಂಡ್ ಸೆಕೆಂಡ್ ಒನ್ ಬಂದು ಪ್ರೈಸ್ ಅನ್ನೋದು ಇಲ್ಲಿ ಓಪನ್ ಆಗಿದೆ ಓಪನ್ ಆಗಿ ಅಲ್ಲಿಂದ ಪ್ರೈಸ್ ಅನ್ನೋದು ಲೋ ಆಗಿದೆ ಲೋ ಆಗಿ ಮೇಲ್ಗಡೆ ಬಂದು ಸೊ ಪ್ರೈಸ್ ಅನ್ನೋದು ಪುಷ್ ಅಪ್ ಮಾಡಿಕೊಂಡು ಇಲ್ಲಿ ಪ್ರೈಸ್ಗೆ ಬಂದು ಕ್ಲೋಸಿಂಗ್ ಅನ್ನೋದು ಆಗಿದೆ ಓಪನ್ ಲೋ ಕ್ಲೋಸ್ ಸೊ ಇಲ್ಲಿ ಎಷ್ಟು ರಿಟ್ರೇಸ್ಮೆಂಟ್ ಆಗಿದೆ ಪ್ರೈಸ್ ಅನ್ನೋದು ಪುಷ್ ಅಪ್ ಮಾಡಿದ್ರಲ್ಲ ಏನು ಪುಷ್ ಅಪ್ ಮಾಡಿದ್ರಲ್ವ ಎಲ್ಲಿವರೆಗೆ ರಿಟ್ರೇಸ್ಮೆಂಟ್ ಆಗಿದೆ ಒಂದು ಫಿಫ್ಟಿ ವರೆಗೆ ರಿಟ್ರೇಸ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ ಪ್ರೈಸ್ ಡಿಕ್ರೀಸ್ ಆಗಿದೆ ಆಮೇಲೆ ಪುಷ್ ಅಪ್ ಮಾಡಿದ್ದಾರೆ ಮೇಲುಗಡೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಪುಷ್ ಅಪ್ ಮಾಡಿದ್ದಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಬೈಯರ್ಸ್ ಆ್ಯಕ್ಟಿವಲ್ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಸೇಲರ್ಸ್ ಇದ್ದಾರೆ ಈ ಒಂದು ಕ್ಯಾನಸನ್ ಸೆಂಟಿಮೆಂಟ್ ಏನು ಬರುತ್ತೆ ನ್ಯೂಟ್ರಲ್ ಯಾವ್ರೇಜ್ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಅನ್ನೋದು ಈಕ್ವಲ್ ಆಗಿದ್ದಾರೆ ಅಂತ ತೋರಿಸಿಕೊಡುತ್ತೆ ಓಕೆ ಆ್ಯಂಡ್ ತರ್ಡ್ ಒನ್ ಬಂದು ಪ್ರೈಸ್ ಅನ್ನೋದು ಓಪನ್ ಆಗಿದೆ ಓಪನ್ ಆಗಿ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿ ಸಮ್ ಪ್ರೈಸ್ವರೆಗೆ ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿ ಅಲ್ಲಿಂದ ಸ್ವಲ್ಪ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಅಂದರೆ ಟು ಒಂದು ತರ್ಟಿ ಪರ್ಸೆಂಟ್ ರಿಟ್ರೇಸ್ಮೆಂಟ್ ತರ್ಟಿ ಪರ್ಸೆಂಟ್ ಬೈಯರ್ಸ್ ಅನ್ನೋರು ಆ್ಯಕ್ಟಿವ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಂದರೆ ಸೆವೆಂಟಿ ಪರ್ಸೆಂಟ್ ಸೇಲರ್ಸ್ ಆ್ಯಕ್ಟಿವ್ ಇದ್ದಾರೆ ತರ್ಟಿ ಪರ್ಸೆಂಟ್ ಬೈಯರ್ಸ್ ಆಕ್ಟಿವ್ ಇದ್ದಾರೆ ಇದ್ರ ಮೀನಿಂಗ್ ಏನು ಬರುತ್ತೆ ಇದ್ರ ಮೀನಿಂಗ್ ಏನು ಬರುತ್ತೆ ಅಂದರೆ ಸ್ಟ್ರಾಂಗ್ ಭಿರೀಷಣ ತೋರಿಸಿಕೊಡುತ್ತೆ ಆ್ಯಂಡ್ ಫೋರ್ತ್ ಒನ್ ಬಂದು ಪ್ರೈಸ್ ಅನ್ನೋದು ಓಪನ್ ಆಗಿದೆ ಪ್ರೈಸ್ ಅನ್ನೋದು ಓಪನ್ ಆದಮೇಲೆ ಹೈ ಆಗಿದೆ ಹೈ ಆಗಿ ಲೋ ಆಗಿದೆ ಲೋ ಆಗಿ ಕ್ಲೋಸಿಂಗ್ ಅನ್ನೋದು ಆಗಿದೆ ಪ್ರೈಸ್ ಅನ್ನೋದು ಯಾವಾಗಲೇ ಓಪನ್ ಆದಮೇಲೆ ಹೈ ಪ್ರೈಸ್ಗೆ ಹೋಯ್ತು ಹೈ ಪ್ರೈಸಲ್ಲಿ ರಿಜೆಕ್ಷನ್ ಆಗಿದೆ ಇಲ್ಲಿ ಸೇಲರ್ಸ್ ಅನ್ನೋ ರಿಜೆಕ್ಷನ್ ಮಾಡಿದ್ದಾರೆ ಆಮೇಲೆ ಲೋ ಪ್ರೈಸ್ಗೆ ಹೋಗಿದ್ದಾರೆ ಲೋ ಪ್ರೈಸಿಂದ ಬೈಯರ್ಸನ್ನೋ ರಿಜೆಕ್ಷನ್ ಮಾಡಿದ್ದಾರೆ ಸೊ ಇಂಥ ಕ್ಯಾಂಡಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದ್ದಲ್ಲಿ ಒಂದು ಸ್ಮಾಲ್ ಬಾಡಿ ಆ್ಯಂಡ್ ಅಪ್ಪರ್ ವಿಕ್ಸ್ ಆ್ಯಂಡ್ ಲೋವರ್ ವಿಕ್ಸ್ಗಳು ಈಕ್ವಲ್ ಆಗಿ ಫಾರ್ಮೇಷನ್ ಆಗಿದ್ದರೆ ಈ ಒಂದು ಕ್ಯಾನ್ಲ್ನ ಸೆಂಟಿಮೆಂಟ್ ಆ್ಯಂಡ್ ಈಗ ಒಂದು ಕ್ಯಾನಲ್ ಮೀನಿಂಗ್ ಏನಾಗಿರುತ್ತೆ ಅಂದರೆ ಇದಕ್ಕೆ ಇನ್ ಕ್ಯಾಂಡಲ್ಸ್ ಯಾವುದೇ ಡಿಸಿಷನ್ ಅನ್ನೋದು ತಗೋಕ್ಕೆ ಬರುವುದಿಲ್ಲ ಇಂಥ ಕ್ಯಾನಲ್ಸಲ್ಲಿ ಓನ್ಲಿ ನಾವು ಯಾವ ಕ್ಯಾನಲಲ್ಲಿ ನಾವು ಒಂದು ಡಿಸಿಷನ್ ತಗೋಂತೆ ಅಂದರೆ ಮೂಮೆಂಟಮ್ ಇರುವ ಕ್ಯಾನಲಲ್ಲಿ ಮಾತ್ರ ಡಿಸಿಷನನ್ನು ತೊಗೊಂತೇವೆ ಇಲ್ಲಿ ರಿವರ್ಸಲ್ ಆಗ್ತಾ ಇದೆ ಬಟ್ ನೆಕ್ಸ್ಟ್ ಕ್ಯಾನಲ್ವರೆಗೆ ನಾವು ವೇಟ್ ಮಾಡಲೇಬೇಕು ಇದು ನ್ಯೂಟ್ರಲ್ ಇದರಲ್ಲಿ ಯಾವುದೇ ಆ್ಯಕ್ಷನ್ ತಗೋಕ್ಕೆ ಬರುವುದಿಲ್ಲ ಇದು ಇಂಡಿಸಿಜನ್ ಕ್ಯಾಂಡಲ್ಸ್ ಇದು ನಮ್ಗೆ ಏನು ಹೇಳಿ ಕೊಡ್ತಾ ಇಲ್ಲ ಇಲ್ಲಿ ಮೂಮೆಂಟನ್ನು ಕೊಡ್ತಾ ಇದೆ ಇಲ್ಲಿ ರಿವರ್ಸಲ್ ಕೊಡ್ತಾ ಇದೆ ಇಂಥ ಕ್ಯಾನಲ್ ಫಾರ್ಮೇಷನ್ ಆದಾಗ ಮಾತ್ರ ನಾವು ಒಂದು ಆ್ಯಕ್ಷನ ತಗೋಕ್ಕೆ ಬರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ವ್ಯಾಲ್ಯೂಮ್ ಈಗ ಒಂದು ತಿಳ್ಕೊಣ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಸಪ್ಲೈ ಅಂದ್ರೇನು ಡಿಮ್ಯಾಂಡ್ ಅಂದ್ರೇನು ಡಿಮ್ಯಾಂಡ್ ಅಂದರೆ ಬೈಯರ್ಸು ಸಪ್ಲೈ ಅಂದರೆ ಸೇಲರ್ಸು ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಕಂಪೇರ್ ಟು ಸಪ್ಲೈಗೆ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಇದೆ ಸಪ್ಲೈ ಅನ್ನೋದು ಕಡಿಮೆ ಇದೆ ಡಿಮ್ಯಾಂಡ್ ಅನ್ನೋದು ಹೆಚ್ಚಾಗಿದೆ ಅಂದರೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಡಿಮ್ಯಾಂಡ್ ಅನ್ನೋದು ಕಡಿಮೆ ಇದೆ ಸಪ್ಲೈ ಅನ್ನೋದು ಜಾಸ್ತಿ ಇದೆ ಹೆಚ್ಚಾಗಿ ಸಪ್ಲೈ ಇದೆ ಅಂದಲ್ಲಿ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಅದೇ ಥರ ನಮ್ಮ ಸ್ಟಾಕ್ ಮಾರ್ಕೆಟಿಂಗಲ್ಲೂ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ಬೇಸ್ ಮೇಲೆ ಪ್ರೈಸ್ ಅನ್ನೋದು ಮೂಮೆಂಟ್ ಆಗ್ತಾ ಇರುತ್ತೆ ಈ ವ್ಯಾಲ್ಯೂಮ್ ಅಲ್ಲಿ ನೋಡ್ಬೋದು ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಎರಡೂ ಸೇಮ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಇಲ್ಲಿ ವ್ಯಾಲ್ಯೂಮ್ ಅನ್ನೋದು ಜಾಸ್ತಿ ಇದೆ ವ್ಯಾಲ್ಯೂಮ್ ಅನ್ನೋದು ಕಡಿಮೆ ಇದೆ ಯಾವಾಗ ಇಲ್ಲಿ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆಯೋ ಅದೇ ಥರ ಪ್ರೈಸ್ನ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಲ್ ಫರ್ದರ್ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗೋದು ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಡಿಮ್ಯಾಂಡ್ ಅನ್ನೋದು ಒಂದು ವ್ಯಾಲ್ಯೂಮ್ ಆ್ಯಾವ್ರೇಜ್ ನೋಡ್ಕೊಂಡಿದ್ದಲ್ಲಿ ಕಡಿಮೆ ಡಿಮ್ಯಾಂಡ್ ಇದೆ ಕಡಿಮೆ ಡಿಮ್ಯಾಂಡಲ್ಲಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದಲ್ಲಿ ನಾವು ವೇಟ್ ಮಾಡಬೇಕು ಯಾವುದೇ ಆ್ಯಕ್ಷನ್ಸ್ ಅನ್ನೋದು ತಗೋಕ್ಕೆ ಆಗೋದಿಲ್ಲ ಈ ಒಂದು ಕ್ಯಾನ್ಲಲ್ಲಿ ಏಕೆಂದರೆ ಇದು ಆಗಿ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಆಗಿ ಇನ್ಕ್ರೀಸ್ ಆಗುತ್ತಾ ಇಲ್ಲದರ ಫ್ರೇಕ್ ಮೂಮೆಂಟ್ ಇದೆಯಾ ಅಂತೇಳಿ ನಾವು ತಿಳ್ಕೊಬೇಕಂದಲ್ಲಿ ವೇಟ್ ಮಾಡಲೇಬೇಕು ಇಲ್ಲಾಂದರೆ ಒಂದು ನಾವು ಆ್ಯಕ್ಷನ್ಸ್ ತೊಗೋಬೇಕು ಅಂದಲ್ಲಿ ಹೈ ವ್ಯಾಲ್ಯೂಮಿಂದ ಮೂಮೆಂಟ್ ಆಗಬೇಕು ಇಲ್ಲಾಂದರೆ ಈ ಥರ ಲೋವರ್ ವ್ಯಾಲ್ಯೂಮಲ್ಲಿ ಇದೆ ಅಂದರೆ ನಾವು ವೇಟ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ಲಿ ಯಾವ ಥರ ಪ್ರೈಝಸ್ ಮೂಮೆಂಟ್ ಆಗುತ್ತೋ ನೋಡಿ ಆ್ಯಕ್ಷನ್ಸ್ ಅನ್ನೋದು ತೊಗೋಬೇಕಾಗುತ್ತೆ ಸೊ ಸೆಕೆಂಡ್ ಒಂದು ಬಂದು ಪ್ರೈಸ್ ಅನ್ನೋದು ಮೂಮೆಂಟ್ ಆಗಿದೆ ಹೈಯರ್ ವ್ಯಾಲ್ಯೂಮ್ಸ್ ಇದೆ ಲಾಸ್ಟ್ ಎಕ್ಸಾಂಪಲ್ ನೋಡಿದಾಗ ಪ್ರೈಸ್ ಅನ್ನೋದು ಭಾಳಷ್ಟು ಮೂಮೆಂಟ್ ಆಗಿತ್ತು ಒಂದು ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಆಗಿತ್ತು ಭಾಳಷ್ಟು ಪ್ರೈಸ್ ಮೂಮೆಂಟ್ ಆಗಿದೆ ವ್ಯಾಲ್ಯೂಮ್ ಅದೇ ಥರ ಮೂಮೆಂಟ್ ಆಗಿದೆ ಬಟ್ ಇಲ್ಲಿ ಕಡಿಮೆ ಮೂಮೆಂಟ್ ಆಗಿದೆ ಹೈಯರ್ ವ್ಯಾಲ್ಯೂಮ್ಸ್ ಇದೆ ಯಾವುದೇ ಮೂಮೆಂಟ್ ಆಗಲಿ ಪ್ರೈಸಸ್ ಅನ್ನೋದು ಹೆಚ್ಚಾಗಿ ಆದರೂ ಮೂಮೆಂಟ್ ಆಗಲಿ ಕಡಿಮೆ ಆದರೂ ಮೂಮೆಂಟ್ ಆಗಲಿ ಹೈ ವ್ಯಾಲ್ಯೂಮಿಂದ ಮೂವ್ಮೆಂಟ್ ಆಗ್ತಾ ಇದೆ ಅನ್ನಲ್ಲಿ ಡೆಫಿನೆಟ್ಲಿ ಪ್ರೈಸಸ್ ಅನ್ನೋದು ಮೂಮೆಂಟ್ ಆಗುತ್ತೆ ಇಲ್ಲಿ ಪ್ರೈಸಸ್ ಅನ್ನೋದು ಜಾಸ್ತಿ ಮೂಮೆಂಟ್ ಆಗಿತ್ತು ವಿತ್ ವ್ಯಾಲ್ಯೂನು ಜಾಸ್ತಿ ಇತ್ತು ಇದು ಓಕೆ ಪ್ರೈಸ್ ಮೂಮೆಂಟ್ ಆಗುತ್ತೆ ಅಂತೇಳಿ ಇಲ್ಲಿ ಕಡಿಮೆ ಪ್ರೈಸಸ್ ಮೂಮೆಂಟ್ ಆಗಿದೆ ವ್ಯಾಲ್ಯೂಮ್ ಅನ್ನೋದು ಹೆಚ್ಚಾಗಿದೆ ಇದು ಯಾಕೆ ಈ ಥರ ಆಗುತ್ತೆ ಅಂದರೆ ಒಂದು ಎಫ್ ಐ ಎಸ್ ಆ್ಯಂಡ್ ಡಿ ಐ ಎಸ್ ಅವರು ಒಂದು ಸ್ಮಾರ್ಟ್ ಮನಿ ಅನ್ನೋದು ಇನ್ವಾಲ್ವ್ ಆಗಿರುತ್ತೆ ಅಂಥ ಸಮಯದಲ್ಲಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ಲಾರನೆ ಅವರು ಭಾಳಷ್ಟು ಶೇರ್ಸ್ಗಳನ್ನ ಬೈ ಮಾಡ್ತಾ ಇರ್ತಾರೆ ಎಫ್ ಐ ಎಸ್ ಡಿ ಐ ಎ ಎಸ್ ಮತ್ತು ಈ ಪ್ರೊಫೆಷ್ನಲ್ ಇನ್ವೆಸ್ಟರ್ಸು ಮ್ಯೂಚುವಲ್ ಫಂಡು ಬ್ಯಾಂಕ್ಸು ಇವರ ಒಂದು ಫಂಡ್ ಆ್ಯಕ್ಟಿವಿಟಿ ಅನ್ನೋದು ಯಾವ ಥರ ಇರುತ್ತೆ ಇವ್ರ ಫಂಡಿಗೆ ನಾವು ಸ್ಮಾರ್ಟ್ ಮನಿ ಅಂತೇವೆ ಇವರೇನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ವ ಇವರಿಗೆ ನಾವು ಸ್ಮಾರ್ಟ್ ಮನಿ ಅಂತೇವೆ ಸ್ಮಾರ್ಟ್ ಮನಿ ಅನಲೈಸಿಂಗ್ ಬಗ್ಗೆ ನಾವು ತಿಳ್ಕೊಳೋ ಅಪ್ಕಮಿಂಗ್ ಕ್ಲಾಸಲ್ಲಿ ಈ ವ್ಯಾಲ್ಯೂಮ್ಸನ್ನು ಏನು ತಿಳಿಸಿಕೊಡುತ್ತೆ ಅಂದರೆ ಅದು ಹೈ ಇಂದ ಪ್ರೈಸ್ ಅನ್ನೋದು ಮೂಮೆಂಟ್ ಇದೆ ಅಂದರೆ ಅಲ್ಲಿ ನಾವು ಫರ್ದರ್ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ತಿಳ್ಕೊಬೋದು ಅಂದರೆ ಸಿಂಪಲ್ ಆಗಿ ಪ್ರೈಸ್ ಮೂವ್ಮೆಂಟ್ ಆಗುವಾಗ ಹೈ ಇಂದ ಪ್ರೈಸ್ ಮೂಮೆಂಟ್ ಇದೆ ಅಂದರೆ ಅದು ಅದು ಜೆನ್ಯೂನ್ ಮೂಮೆಂಟ್ ಆಗಿದೆ ಅಂತ ಹೇಳಿ ಪ್ರೈಸ್ ಮೂಮೆಂಟ್ ಆಗ್ತಾ ಇದೆ ಅಲ್ಲಿ ವ್ಯಾಲ್ಯೂಮ್ಸ್ ಅನ್ನೋದು ಕಡಿಮೆ ಇದೆ ಅಂದಲ್ಲಿ ಅದೊಂದು ಫೇಕ್ ಮೂಮೆಂಟ್ ಆಗಿರುತ್ತೆ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಪ್ರೈಝ್ ಆ್ಯಕ್ಷನ್ ಕ್ಯಾನಲ್ ಸಿಕ್ಸ್ ಅನಲೈಸಿಂಗಲ್ಲಿ ಫಿಫ್ತ್ ಸ್ಟೆಪ್ ಬಂದು ಟೂ ಕ್ಯಾನಲ್ಸ್ನ ಪ್ರೈಝ್ಯಾಕ್ಷನ್ ಅನಲೈಸಿಂಗ್ ಮಾಡೋದು ಇಷ್ಟು ಮುಂಚೆ ನಾವು ಒನ್ ಕ್ಯಾಂಡಲ್ ಬಗ್ಗೆ ತಿಳ್ಕೊಂಡಿದ್ದೇವೆ ಸಿಂಗಲ್ ಕ್ಯಾನಲ್ನ ಬಾಡಿ ದೊಡ್ಡದಾಗಿರುತ್ತಾ ವಿಕ್ ದೊಡ್ಡದಾಗಿರುತ್ತಾ ಆ ಕ್ಯಾನಲ್ಸ್ನ ಬಾಡಿ ಸೈಜ್ ಅನಲೈಸಿಂಗ್ ಮಾಡಿ ನಾವು ಫರ್ದರ್ ಮೂಮೆಂಟ್ಸ್ ಅನಲೈಸಿಂಗ್ ಮಾಡ್ತಿದ್ದೇವೆ ಅವು ಆ ಕ್ಯಾನಲ್ಸ್ನ ಬಾಡಿ ದೊಡ್ಡದಾಗಿದ್ದರೆ ಅದ್ರ ಮೀನಿಂಗ್ ಏನು ಅಂತ ನಾವು ತಿಳ್ಕೊಂಡಿದ್ದೇವೆ ಆ್ಯಂಡ್ ಅಪ್ಪರ್ ವಿಕ್ಸ್ಗಳು ಲೋವರ್ ವಿಕ್ಸ್ಗಳು ದೊಡ್ಡದಾಗಿ ಫಾರ್ಮೇಷನ್ ಅದ್ರ ಮೀನಿಂಗ್ ಏನು ಅಂತ ಈ ಥರ ನಾವು ಸಿಂಗಲ್ ಕ್ಯಾನಲಲ್ಲಿ ನಾವು ತಿಳ್ಕೊಂಡಿದ್ದೇವೆ ಹೌದಾ ಸೊ ಇಲ್ಲಿ ಟೂ ಕ್ಯಾನಲ್ಸ್ ಸಿಕ್ಸ್ ಅನಲೈಸಿಂಗ್ ಮಾಡೋದು ಟೂ ಕ್ಯಾನಲ್ಸ್ ಟೂ ಕ್ಯಾನಲ್ಸ್ ಅನಲೈಸಿಂಗ್ ಮಾಡಿ ಫರ್ದರ್ ಮೂಮೆಂಟ್ಸ್ ನಾವು ಅನಲೈಸಿಂಗ್ ಅನ್ನೋದು ಮಾಡಬಹುದು ಓಕೆ ಇಲ್ಲಿ ನೋಡಬಹುದು ಟೂ ಕ್ಯಾನಲ್ ಫಾರ್ಮೇಷನ್ ಆಗಿದೆ ಬುಲ್ಲಿಶ್ ಕ್ಯಾಂಡಲ್ ಎರಡು ಕ್ಯಾನ್ಲ್ ಬುಲ್ಲಿಶ್ ಕ್ಯಾನ್ಲ್ ಇದೆ ಒಂದು ಲೋ ಪ್ರೈಸ್ ಇಂದ ಹೈ ಪ್ರೈಸ್ಗೆ ಫಸ್ಟ್ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಆ್ಯಂಡ್ ಸೆಕೆಂಡ್ ಬುಲ್ಲಿಶ್ ಕ್ಯಾಂಡಲ್ ಪ್ರೀವಿಯಸ್ ನ ಹೈ ಅನ್ನೋದು ಬ್ರೇಕಔಟ್ ಆಗುತ್ತಾ ಇನ್ನೊಂದು ನ್ಯೂ ಹೈ ಅನ್ನೋದು ಕ್ರಿಯೇಟ್ ಆಗಿದೆ ಹೈಯರ್ ಹೈ ಅನ್ನೋದು ಕ್ರಿಯೇಟ್ ಆಗಿದೆ ಕ್ಯಾನ್ಲ್ಸ್ ನಾವು ಬಾರ್ಸು ಅಂತೇವೆ ಇದಕ್ಕೆ ನಾವು ಅಪ್ ಬಾರ್ ಅಂತೇವೆ ಈ ರೀಸೆಂಟ್ ಕ್ಯಾಂಡಲ್ ಏನಿದೆ ಅಲ್ಲ ರೀಸೆಂಟ್ ಕ್ಯಾನಲ್ ಅನ್ನೋದು ಪ್ರೀವಿಯಸ್ ಕ್ಯಾನಲ್ಸ್ನ ಹೈ ಮೇಲ್ಗಡೆ ಕ್ಲೋಸ್ ಆಗಿದೆ ಈ ರೀಸೆಂಟ್ ಕ್ಯಾಂಡಲ್ಸ್ನ ಕ್ಲೋಸ್ ಅನ್ನೋದು ಪ್ರೀವಿಯಸ್ ಕ್ಯಾನಲ್ಸ್ನ ಹೈ ಮೇಲ್ಗಡೆ ಕ್ಲೋಸಿಂಗ್ ಆಗಿ ಹೈಯರ್ ಹೈಸ್ ಅನ್ನೋದು ಮತ್ತು ಹೈಯರ್ ಲೋಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂದಲ್ಲಿ ಈ ಥರ ಟೂ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆದರೆ ಈ ಒಂದು ಕ್ಯಾಂಡಲ್ಸ್ನ ಟ್ರೆಂಡ್ ನಮಗೇನು ಹೇಳಿಕೊಡುತ್ತೆ ಅಂದರೆ ಟ್ರೆಂಡ್ ಅನ್ನೋ ತೋರಿಸಿಕೊಡುತ್ತೆ ಅಪ್ ಟ್ರೆಂಡ್ ಏಕೆಂದರೆ ಪ್ರೈಸ್ ಅನ್ನೋದು ಪ್ರೀವಿಯಸ್ ಕ್ಯಾನಲ್ಸ್ನ ಹೈ ಮೇಲ್ಗಡೆ ಕ್ಲೋಸ್ ಆಗಿದೆ ಒಂದು ಹೌದಾ ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್ ಅನ್ನೋದು ಕ್ರಿಯೇಟ್ ಆಗಿದೆ ಪ್ರೀವಿಯಸ್ ಕನ ಹೈಯರ್ ಹೈಸ್ ಆ್ಯಂಡ್ ಹೈಯರ್ ಲೋಸ್ ಅನ್ನೋದು ಕ್ರಿಯೇಟ್ ಆಗಿದೆ ಸೊ ಅಂದರೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಅಂದರೆ ಅಪ್ ಎಂಡ್ ಅನ್ನೋದು ಕೊಡ್ತಾ ಇದೆ ಅಪ್ ಎಂಡ್ ಅನ್ನೋದು ನಮಗೆ ಕೊಡ್ತಾ ಇದೆ ಯಾಕೆ ಆ್ಯಂಡ್ ಸೆಕೆಂಡ್ ಒನ್ ಬಂದು ಇದು ಪ್ರೀವಿಯಸ್ ಕ್ಯಾನಲ್ ಪ್ರೀವಿಯಸ್ ಕ್ಯಾನ್ಲ್ಸ್ನ ಲೋ ಇದು ಹೈ ಇದು ಲೋ ಇದು ಲೋವರ್ ಹೈ ಇದು ಲೋವರ್ ಲೋ ಪ್ರೆಸೆಂಟ್ ಕ್ಯಾಂಡಲ್ ಇದೊಂದು ಪ್ರೆಸೆಂಟ್ ಕ್ಯಾಂಡಲ್ ಇದೆಲ್ಲ ಪ್ರೆಸೆಂಟ್ ಕ್ಯಾಂಡಲ್ ಆ ಕ್ಲೋಸಿಂಗ್ ಕ್ಲೋಸಿಂಗ್ ಅನ್ನೋದು ಪ್ರೀವಿಯಸ್ ಕ್ಯಾನಲ್ಸ್ನ ಲೋ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಅಂದರೆ ಪ್ರೀವಿಯಸ್ ಕ್ಯಾಂಡಲ್ಸ್ಗೆ ಪ್ರೈಸ್ ಅಂದರೆ ಡಿಕ್ರೀಸ್ ಆಗಿದೆ ಇದು ಪ್ರೀವಿಯಸ್ ಕ್ಯಾನಲ್ ಇಲ್ಲಿವರೆಗೆ ಡಿಕ್ರೀಸ್ ಆಗಿತ್ತು ಆ್ಯಂಡ್ ಪ್ರೆಸೆಂಟ್ ಕ್ಯಾಂಡಲ್ ಇಲ್ಲಿವರೆಗೆ ಪ್ರೈಸನ್ನು ಡಿಕ್ರೀಸ್ ಆಗಿದೆ ಸೊ ಯಾವ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನಾವಿಲ್ಲಿ ಇಲ್ಲಿ ಡೌನ್ ಟ್ರೆಂಡ್ ಅನ್ನೋದು ಎಕ್ಸ್ಪೆಕ್ಟೇಷನ್ ಅದು ಮಾಡುತ್ತೇವೆ ಇಂಥ ಒಂದು ಕ್ಯಾನಲ್ ಫಾರ್ಮೇಷನ್ ಆಗಿದ್ದಲ್ಲಿ ಇದಕ್ಕೆ ನಾವು ಡೌನ್ ಬಾರ್ ಅಂತೇವೆ ಆ್ಯಂಡ್ ಥರ್ಡ್ ಒನ್ ಇದು ಪ್ರೀವಿಯಸ್ ಕ್ಯಾಂಡಲ್ ಇದು ರೀಸೆಂಟ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾನಲ್ ಬಿಗ್ ಕ್ಯಾನ್ಲ್ ಫಾರ್ಮೇಷನ್ ಆಗಿದೆ ಆ್ಯಂಡ್ ಪ್ರೆಸೆಂಟ್ ಕ್ಯಾನ್ಲ್ ಅನ್ನೋದು ಸ್ಮಾಲ್ ಕ್ಯಾನ್ಲ್ ಫಾರ್ಮೇಷನ್ ಆಗಿದೆ ರೀಸೆಂಟ್ ಕ್ಯಾನಲ್ನ ಓಪನ್ ಆ್ಯಂಡ್ ಕ್ಲೋಸ್ ಓಪನ್ ಆ್ಯಂಡ್ ಕ್ಲೋಸ್ ಅನ್ನೋದು ಪ್ರಿವಿಯಸ್ ಕ್ಯಾನಲ್ಸ್ನ ಒಳಗಡೆ ಇದೆ ಹೌದು ಪ್ರೀವಿಯಸ್ ಕ್ಯಾನಲ್ಸ್ನ ಹೈಸ್ ಆ್ಯಂಡ್ ಲೋಸ್ನ ಒಳಗಡೆನೇ ಇದೆ ಪ್ರಿವಿಯಸ್ ಕ್ಯಾನಲ್ಸ್ನ ಓಪನ್ ಆ್ಯಂಡ್ ಕ್ಲೋಸ್ ಇವುಗಳ ಒಳಗಡೆ ಪ್ರೆಸೆಂಟ್ ಕ್ಯಾನಲ್ಸ್ನ ಓಪನ್ ಆ್ಯಂಡ್ ಕ್ಲೋಸ್ ಅನ್ನೋ ಇದ್ದಲ್ಲಿ ಇಂಥ ಕ್ಯಾನಲ್ಗೆ ನಾವು ಇನ್ಸೈಡ್ ಬಾರ್ ಇಲ್ಲಿ ಟ್ರೆಂಡ್ ಅನ್ನೋದು ಯಾವ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಒಂದು ಚೋಪಿ ಟ್ರೆಂಡ್ ಅಂದರೆ ಸೈಡ್ ವೇಸ್ ಟ್ರೆಂಡನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸೈಡ್ ವೇಸ್ ಟ್ರೆಂಡ್ ನಾವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡುತ್ತೇವೆ ಓಕೆ ಆ್ಯಂಡ್ ಫೋರ್ತ್ ಒಂದು ಬಂದು ಇಲ್ಲಿ ಪ್ರೆಸೆಂಟ್ ಕ್ಯಾಂಡಲ್ ನೋಡಿ ಆ್ಯಂಡ್ ಪ್ರಿವಿಯಸ್ ಕ್ಯಾನಲ್ ನೋಡಿ ಇದು ಪ್ರೆಸೆಂಟ್ ಕ್ಯಾಂಡಲ್ ಇದು ಪ್ರೀವಿಯಸ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾನಲ್ಸ್ನ ಓಪನ್ ಆ್ಯಂಡ್ ಕ್ಲೋಸ್ ಓಪನ್ ಆ್ಯಂಡ್ ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಅನ್ನೋದು ರೀಸೆಂಟ್ ಕ್ಯಾಂಡಲ್ ಅನ್ನೋದು ಪ್ರೀವಿಯಸ್ ಕ್ಯಾನಲ್ನ ಲೋ ಕೆಳಗಡೆ ಕೆಳಗಡೆ ಇನ್ನೊಂದು ಲೋ ಅನ್ನೋದು ಕ್ರಿಯೇಟ್ ಆಗಿದೆ ಆ್ಯಂಡ್ ಪ್ರೀವಿಯಸ್ ಕ್ಯಾನಲ್ನ ಹೈ ಇರುತ್ತಲ್ಲ ಹೈ ಮೇಲ್ಗಡೆ ಕ್ಲೋಸಿಂಗ್ನೂ ಆಗಿದೆ ಅದೇ ಥರ ಒಂದು ಹೈನು ಕ್ರಿಯೇಟ್ ಆಗಿದೆ ಅಂದರೆ ಪ್ರೀವಿಯಸ್ ಕ್ಯಾನಲ್ಸ್ನ ಹೈಸ್ ಆ್ಯಂಡ್ ಲೋಸ್ಗಳು ಕವರ್ ಆಗುವಂಗೆ ಪ್ರೆಸೆಂಟ್ ಕ್ಯಾನಲ್ ಫಾರ್ಮೇಷನ್ ಆಗಿದೆ ಇಂಥ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದೆ ಅಂದಲ್ಲಿ ಇದಕ್ಕೆ ನಾವು ಔಟ್ಸೈಡ್ ಬಾರ್ ಅಂತೇವೆ ಔಟ್ಸೈಡ್ ಬಾರ್ ಪ್ರೀವಿಯಸ್ ಕ್ಯಾನಲ್ಸ್ನ ಕಂಪ್ಲೀಟ್ ಪ್ರೈಸಸ್ ಅನ್ನೋದು ಕವರ್ ಆಗಿ ಈ ಥರದೊಂದು ಕ್ಯಾನ್ಲ್ ಫಾರ್ಮೇಷನ್ ಆಗಿದೆ ಇದಕ್ಕೆ ನಾವು ಔಟ್ಸೈಡ್ ಬಾರ್ ಅಂತೇವೆ ಇಲ್ಲಿ ನಾವು ಯಾವ ಟ್ರೆಂಡ್ ಎಕ್ಸ್ಪೆಕ್ಟೇಷನ್ ಮಾಡ್ತೇವೆ ಅಂದರೆ ಇಲ್ಲಿ ವೋಲ್ಟಾಲಿಟಿ ಟ್ರೆಂಡ್ ಇರುತ್ತೆ ವೋಲ್ಟಲಿ ಇರುತ್ತೆ ಯಾಕೆಂದರೆ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗಿ ಆಮೇಲೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಒಂದು ಟ್ರೆಂಡ್ ಅನ್ನೋದು ಚೇಂಜ್ ಆಗಿದೆ ಸೊ ನೆಕ್ಸ್ಟು ಕ್ಯಾನಲ್ ಫಾರ್ಮೇಷನ್ ಆಗುವವರೆಗೆ ನಾವು ಟ್ರೆಂಡ್ ಕನ್ಫರ್ಮೇಷನ್ ಮಾಡ್ಕೋಕೆ ಆಗುವುದಿಲ್ಲ ವೋಲ್ಟಾಲಿಟಿಯಲ್ಲಿ ಇದ್ದಾಗ ಸೊ ಇದು ಕ್ಯಾನಲ್ ಸಿಕ್ಸ್ನ ಪ್ರೈಸ್ ಆ್ಯಕ್ಷನ್ಸಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಫೈವ್ ಸ್ಟೆಪ್ಸು ಆ್ಯಂಡ್ ಪ್ರೈಸ್ ಅನ್ನೋದು ಮೂಮೆಂಟ್ ಆಗುವಾಗ ಓಕೆ ಇಲ್ಲಿ ನಾನು ಬುಲ್ ಇಸ್ಟ್ ಆಗಿರ್ಬೋದು ಬೀರ್ ಇಷ್ಟಾಗಿರ್ಬೋದು ಯಾವುದಾದ್ರು ಒಂದು ಟ್ರೆಂಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೇನೆ ನೀವು ಇದಕ್ಕೆ ಈಕ್ವಲ್ ಆಗಿ ಅಪೋಸಿಟ್ ಟ್ರೆಂಡಲ್ಲೂ ನೀವು ಅರ್ಥ ಮಾಡ್ಕೋಬೇಕು ಯಾವ ಥರ ಅಂದರೆ ಸಪೋಸ್ ಈಗ ನಾನು ಬುಲಿ ಸ್ಟ್ರೆಂಡ್ ತೊಗೊಂಡು ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ನೀವು ಬೀರಿ ಸ್ಟ್ರೆಂಡಲ್ಲೂ ಇದೇ ಥರ ಮೂಮೆಂಟ್ ಆಗುತ್ತೆ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಓಕೆ ಒಂದು ಟ್ರೆಂಡಲ್ಲಿದ್ದಾಗ ಕ್ಯಾನಲ್ ಸಿಕ್ಸ್ನ ಪೊಸಿಷನ್ಸ್ ಅನ್ನೋದು ಯಾವ ಥರ ಇರುತ್ತೆ ಆ್ಯಂಡ್ ಅವುಗಳ ಮೀನಿಂಗ್ ಏನು ಅಂತೇಳಿ ನಾವು ಈಗ ತಿಳ್ಕೊತಿದ್ದೇವೆ ಸೊ ಇಲ್ಲಿ ನೋಡ್ಬೋದು ಕಂಟಿನ್ಯೂಸ್ ಆಗಿ ಬಿಗ್ ಕ್ಯಾನ್ಲ್ಸ್ಗಳು ಫಾರ್ಮೇಷನ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಬಿಗ್ ಕ್ಯಾನ್ಲ್ಸ್ಗಳ ಫಾರ್ಮ್ ಫಾರ್ಮೇಷನ್ ಆಗಿದೆ ಅದು ಮೂಮೆಂಟ್ ಟೈಮ್ ಕ್ಯಾನ್ಲ್ಸ್ಗಳು ಫಾರ್ಮೇಷನ್ ಆಗಿದೆ ಇದರ ಥರ ಮೂಮೆಂಟ್ ಅನ್ನೋದು ಫಾರ್ಮೇಷನ್ ಆದರೆ ಇದರ ಮೀನಿಂಗ್ ಏನಿರುತ್ತೆ ವೆರಿ ಸ್ಟ್ರಾಂಗ್ ಟ್ರೆಂಡ್ ಇದೆ ಓಕೆ ಸ್ಟ್ರಾಂಗ್ ಬೈಯಿಂಗ್ ಪ್ರೆಷರ್ ಅನ್ನೋದಿದೆ ಆ್ಯಂಡ್ ಇದರಲ್ಲಿ ಯಾವುದೇ ಒಂದು ಸೇಲಿಂಗ್ ಪ್ರೆಷರ್ ಅನ್ನೋದು ಇಲ್ಲ ಈ ಥರದ್ದು ಮುಮೆಂಟಮ್ ಕ್ಯಾಂಡಲ್ಗಳು ಬ್ಯಾಕ್ ಟು ಬ್ಯಾಕ್ ಈ ಥರ ಫಾರ್ಮೇಷನ್ ಆಗ್ತಾ ಹೋದರೆ ಓಕೆ ಇದ್ರ ಜೊತೆಗೆ ನಾವು ವ್ಯಾಲ್ಯೂಮ್ ಕನ್ಫರ್ಮೇಷನ್ ಅನ್ನೋದು ಪಡಿಬೇಕಾಗುತ್ತೆ ಓಕೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಒಂದು ಸ್ಮಾಲ್ ಸ್ಮಾಲ್ ಕ್ಯಾಂಡಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದೆ ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ಗಳು ಫಾರ್ಮೇಷನ್ ಆಗುತ್ತಾ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಚಿಕ್ಕ ಕ್ಯಾಂಡಲ್ಸ್ಗಳು ಫಾರ್ಮೇಷನ್ ಆಗುತ್ತಾ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಇದ್ರ ಮೀನಿಂಗ್ ಏನು ಬರುತ್ತೆ ಇದು ಬುಲ್ಲಿ ಸ್ಟ್ರೆಂಡಲ್ಲೇ ಮೂಮೆಂಟ್ ಆಗ್ತಾ ಇದೆ ಪ್ಲಸ್ ಇಲ್ಲಿ ಸೇಲರ್ಸ್ನ ಒಂದು ಪಾರ್ಟ್ ಇದೆ ಒಂದು ರಿಟ್ರೇಸ್ಮೆಂಟ್ ಅನ್ನೋದು ಆಗ್ತಾ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಯಾವ ರಿಟ್ರೇಸ್ಮೆಂಟ್ ಆಗ್ತಾ ಇದೆ ಡೌನ್ ಸೈಡ್ ರಿಟ್ರೇಸ್ಮೆಂಟ್ ಆಗ್ತಾ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ನೋಡ್ಬೋದು ವಿಕ್ಸ್ಗಳು ಅನ್ನೋದು ಫಾರ್ಮೇಷನ್ ಆಗಿದೆ ಅಂದರೆ ಇಲ್ಲಿ ಸೇಲರ್ಸ್ ಅನ್ನೋರು ಇದ್ದಾರೆ ಬೈಯರ್ ಸೇಲರ್ಸ್ ಅನ್ನೋರು ಡಾಮಿನೇಟ್ ಮಾಡಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಟ್ರೆಂಡ್ ಐಡೆಂಟಿಫಿಕೇಶನ್ ಬಂದು ಬುಲ್ಲಿ ಸ್ಟ್ಯಾಂಡಲ್ಲೇ ಇದೆ ಬಟ್ ವೆರಿ ಸ್ಟ್ರಾಂಗ್ ಅಲ್ಲಾರದೆ ಸ್ವಲ್ಪ ಸೇಲರ್ಸ್ ಅನ್ನೋರು ಅದರಲ್ಲಿದ್ದಾರೆ ಎನಿ ಟೈಮ್ ಪ್ರೈಸ್ ಅನ್ನೋದು ಅಲ್ಲಿಂದ ರಿವರ್ಸಲ್ ಆಗಬಹುದು ಅಂತೇಳಿ ಅರ್ಥ ಮಾಡ್ಕೋಬೋದು ಓಕೆ ಆ್ಯಂಡ್ ಸೆಕೆಂಡ್ ನಮ್ಮ ಬಂದು ಸೊ ಟ್ರೆಂಡ್ ಅನ್ನೋದು ಈ ಥರ ಇದೆ ಅಂತ ತಿಳ್ಕೊಂಡು ಇದ್ರ ಮೀನಿಂಗ್ ಏನು ಇದ್ರ ಮೀನಿಂಗ್ ಅಂದರೆ ಇಲ್ಲಿ ಕ್ಯಾಂಡಲ್ಸ್ಗಳು ನೋಡ್ಬೋದು ಒಂದು ಕ್ಯಾಂಡಲ್ ಪಕ್ಕದಲ್ಲಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಅದು ಚೋಪಿ ಮಾರ್ಕೆಟ್ ಅಂದರೆ ಸೈಡ್ ವೇಸ್ ಮಾರ್ಕೆಟ್ ಓಕೆ ಸೈಡ್ ವೇಸಲ್ಲಿ ಪ್ರೈಸ್ ಅನ್ನೋದು ಮೂಮೆಂಟ್ ಇದೆ ಓಕೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಅಲ್ಲ ಇಲ್ಲ ಓಪನ್ ಟು ಹೈ ನೋಡ್ಕೊಂಡಿದ್ದಲ್ಲಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಈ ಪ್ರೈಸ್ ನೋಡ್ಕೊಂಡಿದ್ದಾರೆ ಇಲ್ಲಿಂದ ಇಲ್ಲಿವರೆಗೆ ಪ್ರೈಸ್ ಇನ್ಕ್ರೀಸ್ ಆಗಿದೆ ಸೊ ಇದು ಬೈಯಿಂಗ್ ಸೈಡೇ ಇದೆ ಪ್ರೈಸ್ ಅನ್ನೋದು ಬುಲ್ಲಿಸ್ಟ್ ಸೈಡೇ ಇದೆ ಬಟ್ ವೆರಿ ವೀಕ್ ಬುಲ್ಲಿಸ್ಟ್ ಏನಾದ್ರು ತೋರಿಸ್ತಾ ಇದೆ ಆ್ಯಂಡ್ ಇದು ಫೈನಲ್ ಆಗಿ ನಾವು ಯಾವ್ದ್ರಲ್ಲಿ ಕನ್ಸಿಡರ್ ಮಾಡ್ತೇವೆ ಅಂದರೆ ಒಂದು ಸೈಡ್ ವೇಸ್ಟ್ ಮಾರ್ಕೆಟಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡ್ತಾ ಇವೆ ಬ್ರಗಲ್ ಇಂದ ಪ್ರೈಸ್ ಅನ್ನೋದು ಅಪ್ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ಬೈಯರ್ಸ್ ಅನ್ನೋ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಸೇಲರ್ಸ್ ಅನ್ನೋರು ಇದ್ದಾರೆ ಬೈಯರ್ಸ್ ಅನ್ನೋರು ಸ್ವಲ್ಪ ಲೀಡಿಂಗಲ್ಲಿ ಇದ್ದಾರೆ ಒಂದು ಕ್ಯಾಂಡಲ್ ಪಕ್ಕದಾಗ ಇನ್ನೊಂದು ಕ್ಯಾಂಡಲ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಅದು ಸೈಡ್ ವೇಸ್ ಮಾರ್ಕೆಟ್ ಓಕೆ ಮಾರ್ಕೆಟ್ ಟ್ರೆಂಡ್ ಅನ್ನೋದು ಈ ಥರ ಇದ್ದರೆ ಇದ್ರ ಮೀನಿಂಗ್ ಏನು ಇದ್ರ ಮೀನಿಂಗ್ ಏನಂದರೆ ಇದು ಇದು ವೆರಿ ಸ್ಟ್ರಾಂಗ್ ಹೆಲ್ದಿ ಟ್ರೆಂಡೇ ಬಟ್ ಇನ್ಬಿಟ್ನಲ್ಲಿ ಸ್ವಲ್ಪ ಸೇಲಿಂಗ್ ಬಾರ್ಸ್ಗಳು ಸೇಲಿಂಗ್ ಕ್ಯಾಂಡಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದೆ ವೆರಿ ಗುಡ್ ಬೈಯಿಂಗ್ ಸ್ಟ್ರೆಂತ್ ಇದೆ ಆ್ಯಸ್ ವೆಲ್ ಸ್ವಲ್ಪ ಸೇಲರ್ಸ್ನು ಇದ್ದಾರೆ ಈ ಥರ ಫಾರ್ಮೇಷನ್ ಆದಲ್ಲಿ ನಾವು ಯಾವ ಥರ ಟ್ರೇಡ್ ಮಾಡ್ತೇವೆ ಅಂದರೆ ಈ ಒಂದು ಸೇಲಿಂಗ್ ಕ್ಯಾಂಡಲ್ನ ಹೈ ಮೇಲ್ಗಡೆ ನಾವು ಎಂಟ್ರಿ ತೊಗೊಂತೇವೆ ಈ ಫಸ್ಟ್ ಕ್ಯಾಂಡಲ್ ಇದೆಯಲ್ಲ ಈ ಸೇಲಿಂಗ್ ಕ್ಯಾಂಡಲು ಈ ಸೇಲಿಂಗ್ ಕಣಲ್ಲ ಹೈ ಮೇಲೆ ನಾವು ಇಲ್ಲಿ ಇದು ಎಂಟ್ರಿ ಆಗುತ್ತೆ ಸ್ಟಾಪ್ ಲಾಸ್ ಏನೇ ಆಗುತ್ತೆ ಅಂದರೆ ಈ ಸೇಲಿಂಗ್ ಕಣಲ್ಲ ಲೋ ಅನ್ನೋದೇ ಸ್ಟಾಪ್ ಲಾಸ್ ಇದ್ರ ಮೇಲುಗಡೆ ನಾವು ಎಂಟ್ರಿ ತೊಗೊಳ್ತೇವೆ ಇದು ಲೋ ಅನ್ನೋದು ಸ್ಟಾಪ್ ಲಾಸ್ ಅಥವಾ ನಾವೇನಾದರೂ ಪೊಸಿಷನಲ್ಲಿ ತಗೋಬೇಕು ಅನ್ಕೊಂಡ್ರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿ ಸ್ಟಾಪ್ ಲಾಸ್ ಅನ್ನು ತೊಗೊಂತೇವೆ ಇದು ನಮಗೆ ಸ್ಟಾಪ್ ಲಾಸ್ ಆಗುತ್ತೆ ಆಮೇಲೆ ಪ್ರೈಸ್ ಏನಾದರೂ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಮೂಮೆಂಟ್ ಆದಾಗೆಲ್ಲ ನಾವು ರಿಸ್ಕ್ ರಿವಾರ್ಡ್ ಏಷ್ ಪ್ರಕಾರ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಮಾಡ್ಕೋಬೋದು ಓಕೆ ಇದೂ ಸ್ಟ್ರಾಂಗ್ ಟ್ರೆಂಡಿ ಸ್ಟ್ರಾಂಗ್ ಬುಲ್ಲಿಸ್ಟ್ ಟ್ರೆಂಡಿ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ ಏಕೆಂದರೆ ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ಸ್ ನೋಡಿ ಆ್ಯಂಡ್ ಬೀರಿಶ್ ಕ್ಯಾನಲ್ಸ್ ನೋಡಿ ಬುಲ್ಲಿಶ್ ಕ್ಯಾಂಡಲ್ಸ್ ಅನ್ನೋದು ಭಾಳ ದೊಡ್ಡ ಕ್ಯಾನಲ್ಸ್ ಇದೆ ಬೀರಿಶ್ ಕ್ಯಾನಲ್ ಚಿಕ್ಕದ ಚಿಕ್ಕ ಕ್ಯಾನಲ್ಸ್ ಇದೆ ಇಂಡಿಸಿಸನ್ ಕ್ಯಾನಲ್ಸ್ ಥರ ಫಾರ್ಮೇಷನ್ ಆಗಿದೆ ಬೀರಿಶ್ ಕ್ಯಾಂಡಲ್ಸ್ ಅನ್ನೋದು ಅದೇ ಬುಲ್ಲಿಶ್ ಕ್ಯಾಂಡಲ್ ಅನ್ನೋದು ಮೂಮೆಂಟಮ್ ಕ್ಯಾಂಡಲ್ ಥರ ಫಾರ್ಮೇಷನ್ ಆಗಿದೆ ಓನ್ಲಿ ಮೂಮೆಂಟಮ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಮಾತ್ರ ನಮಗೆ ಇನ್ಫಾರ್ಮೇಷನ್ ಅನ್ನೋದು ತಿಳಿಸಿಕೊಡುತ್ತೆ ಇವುಗಳ ಬಗ್ಗೆ ನಾವು ಕ್ಯಾಂಡಲ್ ಸ್ಟಿಕ್ಸ್ಗಳಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಹೌದಾ ಈ ತರ್ಡ್ ಒನ್ ನೋಡಿಕೊಂಡ್ರೆ ಇದು ನೋಡ್ಕೊಳ್ಳಿ ಆ್ಯಂಡ್ ಇದು ನೋಡಿ ಆ್ಯಂಡ್ ಈ ಥರ ಮಾರ್ಕೆಟ್ ಇದ್ದರೆ ಇದ್ರ ಮೀನಿಂಗ್ ಏನು ಮಾರ್ಕೆಟ್ಸ್ ಅನ್ನೋದು ಕೆಳಗಡೆ ಓಪನ್ ಆಗಿದೆ ಆಮೇಲೆ ಹೈ ಆಗಿದೆ ಹೈ ಆದ ಮೇಲೆ ಲೋ ಬಂದಿದೆ ಅಪ್ ಆ್ಯಂಡ್ ಡೌನ್ಸ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಯಾವುದೋ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಪ್ಡೈರೆಕ್ಷನ್ ಹೋಗ್ತಾ ಇದೆ ಮತ್ತು ಡೌನ್ ಡೈರೆಕ್ಷನ್ ಬರ್ತಾ ಇದೆ ಮತ್ತು ಅಪ್ಡೈರೆಕ್ಷನ್ ಹೋಗುತ್ತೆ ಡೌನ್ ಡೈರೆಕ್ಷನ್ ಬರುತ್ತೆ ಈ ಥರ ಮೂವ್ಮೆಂಟ್ ಆಗಿದ್ದಲ್ಲಿ ಸ್ವಲ್ಪ ವೋಲ್ಟಾಲಿಟಿ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ವೋಲ್ಟಾಲಿಟಿ ಅನ್ನೋದು ಯಾವ ಥರ ಅರ್ಥ ಮಾಡ್ಕೋತೀವಿ ನಾವು ಪ್ರೀವಿಯಸ್ ಕ್ಯಾನಲ್ಸ್ ಅನ್ನೋದು ಪ್ರೆಸೆಂಟ್ ಕ್ಯಾನಲ್ ಅನ್ನೋದು ಕವರ್ ಮಾಡಿದ್ರೆ ಅಲ್ಲಿ ವಾಲ್ಟರಿಟಿ ಕ್ರಿಯೇಟ್ ಆಗಿದೆ ಅಂತೇಳಿ ಇಲ್ಲಿ ನೋಡ್ಬೋದು ಬುಲ್ಸ್ ಕ್ಯಾಂಡ್ಲ್ ಇದೆ ಆಮೇಲೆ ಬೀರೀಶ್ ಕ್ಯಾಂಡ್ಲ್ ಫಾರ್ಮೇಷನ್ ಆಗಿದೆ ಈ ಬುಲ್ಲಿಶ್ ಕ್ಯಾಂಡಲ್ ಪ್ರೈಸಸ್ ಅನ್ನೋದು ಕಂಪ್ಲೀಟ್ಲಿ ಬಿರೀಶ್ ಅಲ್ಲಿ ಕವರ್ ಆಗಿದೆ ಈ ಥರ ಫಾರ್ಮೇಷನ್ ಆಗಿದೆ ಹೋಲ್ಡರ್ ವಾಲ್ಟರಿಟಿ ಅಂತ ತಿಳಿಸಿಕೊಡುತ್ತೆ ಆ್ಯಂಡ್ ಟ್ರೆಂಡ್ ಅನ್ನೋದು ಈ ಥರ ಇದೆ ಅಂದರೆ ಇದರ ಮೀನಿಂಗ್ ಏನಂದರೆ ಒಂದ್ರ ಪಕ್ಕದಲ್ಲಿ ಒಂದು ಕ್ಯಾನ್ಲ್ ಫಾರ್ಮೇಷನ್ ಆಗಿದರೆ ಅದರ ಮೀನಿಂಗ್ ಏನು ಸೈಡ್ ವೇಸ್ ಚೋಪಿ ಮಾರ್ಕೆಟ್ ಹೌದಾ ಚೋಪಿ ಮಾರ್ಕೆಟ್ ಇಲ್ಲಿನೂ ಸೈಡ್ ವೇಸ್ ಅನ್ನೋದಿದೆ ಈ ಹೈಸ್ ಆ್ಯಂಡ್ ಲೋಸ್ಗಳಿಗೆ ಲೆವೆಲ್ಸ್ ಡ್ರಾ ಮಾಡಿಕೊಂಡ್ರೆ ಇದಕ್ಕೆ ನಾವು ರೇಂಜ್ ಫಾರ್ಮೇಷನ್ ಅಂತೇವೆ ಒಂದು ಬ್ರೇಕೌಟ್ ಹಾಕೋಣ ಮುಂಚೆ ಒಂದು ರೇಂಜ್ ಬ್ರೇಕೌಟ್ ಹಾಕೋಣ ಮುಂಚೆ ಈ ಥರದೊಂದು ಫಾರ್ಮೇಷನ್ ಆಗುತ್ತೆ ಓಕೆ ಒಂದು ಬ್ರೇಕೌಟ್ ಹಾಕೋಣ ಮುಂಚೆ ಈ ಥರದೊಂದು ಸೈಡ್ ವೇಸ್ ರೇಂಜ್ ಫಾರ್ಮೇಷನ್ ಅದು ಆಗ್ತಾ ಇರುತ್ತೆ ಓಕೆ ಇದ್ರ ಬಗ್ಗೆ ನಾವು ತ್ರಿಬಲ್ ಆರಲ್ಲೇ ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಓಕೆ ರೇಂಜ್ ಫಾರ್ಮೇಷನ್ ರೇಂಜ್ ಬ್ರೇಕೌಟ್ ಆ್ಯಂಡ್ ರಿಟ್ರೇಸ್ ಹೌದಾ ಇವು ಆರು ಟ್ರೆಂಡ್ ಅನ್ನೋದು ಯಾವ ಥರ ಫಾರ್ಮೇಷನ್ ಆಗಿದ್ರೆ ಅದ್ರ ಮೀನಿಂಗ್ ಏನು ಅಂತ ಹೇಳಿ ಸಿಂಪಲ್ ಆಗಿ ನಾವು ಟೂ ತ್ರೀ ಕ್ಯಾನಲ್ಸ್ ಇಟ್ಕೊಂಡು ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಆಗೋದಿಲ್ಲ ಮಿನಿಮಮ್ ಫೈವ್ ಟು ಟೆನ್ ಕ್ಯಾನಲ್ಸನ್ನು ನಾವು ಅನಲೈಸಿಂಗ್ ಮಾಡಲೇಬೇಕು ಫೈವ್ ಟು ಟೆನ್ ಕ್ಯಾನಲ್ಸ್ ಅನ್ಲೈಸಿಂಗ್ ಮಾಡಿದಲ್ಲಿ ಆ ಟ್ರೆಂಡ್ ಅನ್ನೋದು ಯಾವ ಸರಿ ಇದೆ ಅಂತೇಳಿ ನಾವು ತಿಳ್ಕೋಕೆ ಆಗುತ್ತೆ ಓನ್ಲಿ ಟೂ ತ್ರೀ ಕ್ಯಾನಲ್ಸಿಂದ ಟ್ರೆಂಡ್ ಐಡೆಂಟಿಫೈ ಮಾಡೋಕ್ಕೆ ಆಗೋದಿಲ್ಲ ಓಕೆ ಈಗ ನಾವು ಕ್ಯಾನಲ್ ಸಿಕ್ಸ್ನ ಮೂಮೆಂಟ ಮಾಡೋದು ಅನಲೈಸಿಂಗ್ ಮಾಡೋಣ ಪ್ರೆಸೆಂಟ್ ಕ್ಯಾಂಡಲ್ ಅನ್ನೋದು ಬಿಗ್ ಕ್ಯಾಂಡಲ್ ಆಗಿರ್ಬೋದು ಅಥವಾ ಸ್ಮಾಲ್ ಕ್ಯಾನಲ್ಸ್ ಥರ ಫಾರ್ಮೇಷನ್ ಆಗಿದೆ ಅಂದರೆ ಅದು ನಮಗೇನು ತಿಳ್ಸಿಕೊಡುತ್ತೆ ಮೂಮೆಂಟಮ್ಮ ಅನ್ನೋದು ಪ್ರೈಸ್ ಅನ್ನೋದು ಸ್ಲೋ ಇನ್ಕ್ರೀಸ್ ಆಗ್ತಾ ಆಗ್ತಾಯಿದೆ ಅಥವಾ ಸ್ಲೋ ಡಿಕ್ರೀಸ್ ಆಗ್ತಾ ಅಂತ ತೋರಿಸಿಕೊಡುತ್ತೆ ಬಿಗ್ ಕ್ಯಾನಲ್ ಫಾರ್ಮೇಷನ್ ಆಗಿದ್ದಲ್ಲಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಫಾಸ್ಟಾಗಿ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಅಂತ ತೋರಿಸಿಕೊಡುತ್ತೆ ಅದೇ ಸ್ಮಾಲ್ ಕ್ಯಾನಲ್ ಫಾರ್ಮೇಷನ್ ಆಗಿದ್ದಲ್ಲಿ ಕಂಪೇರ್ ಟು ಪ್ರೀವಿಯಸ್ ಕ್ಯಾನಲ್ ನೋಡಿದಲ್ಲಿ ಪ್ರೈಸ್ ಅನ್ನೋದು ಸ್ವಲ್ಪ ಪ್ರೀವಿಯಸ್ ಕ್ಯಾನಲ್ ಕನ ಅಷ್ಟೊಂದು ಇನ್ಕ್ರೀಸ್ ಆಗ್ತಾ ಇಲ್ಲ ಸ್ವಲ್ಪ ಡಿಕ್ರೀಸ್ ಆಗ್ತಾ ಅಂತ ತೋರಿಸಿಕೊಡುತ್ತೆ ಕ್ಯಾನಲ್ನ ಬಾಡಿ ಮೇಲೆ ಅದ್ರ ಮೀನಿಂಗ್ ಅನ್ನು ಅರ್ಥ ಮಾಡ್ಕೋಬೋದು ಅಲ್ಲಿ ಬೈಯಿಂಗ್ ಪ್ರೆಷರ್ ಇದೆಯಾ ಸೇಲಿಂಗ್ ಪ್ರೆಷರ್ ಇದೆಯಾ ಅಂತ ನಾವು ಅರ್ಥ ಮಾಡ್ಕೋಬೋದು ಹೌದಾ ಇಲ್ಲಾಂದರೆ ನಾವು ಕ್ಯಾಂಡಲ್ ಶಿಕ್ಸ್ನ ಅನಲೈಸಿಂಗ್ ಮಾಡೋದ್ರ ಮುಖಾಂತರ ಎಷ್ಟು ವೋಲ್ಟಾಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಡಿಕ್ರೀಸ್ ಆಗ್ತಾ ಇದೆ ಇವೆಲ್ಲವೂ ನಾವು ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗುವಾಗ ನಾವು ಅನಲೈಸಿಂಗ್ ಅನ್ನೋದು ಮಾಡ್ಬೋದು ಸೊ ಲೈವ್ ಮಾರ್ಕೆಟಲ್ಲಿ ಇದ್ದಾಗ ನೀವು ಅಬ್ಸರ್ವ್ ಮಾಡಿ ಪ್ರೆಸೆಂಟ್ ಕ್ಯಾನ್ಲ್ ಅನ್ನೋದು ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾಯಿದರೆ ಪ್ರೈಸ್ ಅನ್ನೋದು ವೆರಿ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಪ್ರೆಸೆಂಟ್ ಕ್ಯಾಂಡಲ್ ಫಾರ್ಮೇಷನ್ ಅನ್ನೋದು ವೆರಿ ಸ್ಮಾಲ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇದೆ ಕಂಪೇರ್ ಟು ಪ್ರೀವಿಯಸ್ ಕ್ಯಾಂಡ್ಲ್ಗೆ ಅಂದ್ರೆ ಪ್ರೈಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ ಕಂಪೇರ್ ಟು ಪ್ರೀವಿಯಸ್ ಕ್ಯಾಂಡ್ಲ್ಗೆ ಬಿಗ್ ಕ್ಯಾಂಡಲ್ ಬಿಗ್ ಬಾಡಿ ಇರುವ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಅಂದಲ್ಲಿ ಪ್ರೈಸ್ ಅನ್ನೋದು ಭಾಳಷ್ಟು ಫಾಸ್ಟಾಗಿ ಇನ್ಕ್ರೀಸ್ ಆಗಿರುತ್ತೆ ಸ್ಮಾಲ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದ್ದಲ್ಲಿ ಪ್ರೈಸ್ ಅನ್ನೋದು ಭಾಳಷ್ಟು ಸ್ಲೋ ಆಗಿ ಪ್ರೈಸನ್ನು ಇನ್ಕ್ರೀಸ್ ಆಗಿರುತ್ತೆ ಓಕೆ ಓನ್ಲಿ ಸ್ಮಾಲ್ ಕ್ಯಾಂಡಲ್ಸ್ಗಳು ಫಾರ್ಮೇಷನ್ ಆಗೋದ್ರ ಮುಖಾಂತರ ಬೈಯಿಂಗಿಂದ ಸೇಲಿಂಗ್ಗೆ ಕನ್ವರ್ಟ್ ಆಗುತ್ತೆ ಓಕೆ ಇಂದ ಸೇಲಿಂಗ್ ಯಾವಾಗ ಕನ್ವರ್ಟ್ ಆಗುತ್ತೆ ಅಂದರೆ ಒಂದು ಸ್ಮಾಲ್ ಕ್ಯಾನಲ್ಸ್ಗಳು ಫಾರ್ಮೇಷನ್ ಆಗ್ತಾನೆ ಬೈಯಿಂಗಿಂದ ಸೇಲಿಂಗ್ಗೆ ಕನ್ವರ್ಟ್ ಆಗುತ್ತೆ ಓಕೆ ಸಮಟೈಮ್ಸ್ ನಾವು ನೋಡುವಾಗ ಲಾರ್ಜ್ ಕ್ಯಾನ್ಲ್ಸ್ಗಳಿಂದ ಟ್ರೆಂಡ್ ಚೇಂಜ್ ಆಗಿದೆ ಅಂತ ನಾವು ನೋಡ್ಬೋದು ಅಲ್ಲಿ ವೋಲ್ಟಲಿಟಿಯಿಂದ ಅದು ಚೇಂಜಸ್ ಆಗಿರುತ್ತೆ ಮ್ಯಾಕ್ಸಿಮಮ್ ಚಾನ್ಸಸ್ ಸ್ಮಾಲ್ ಸ್ಮಾಲ್ ಕ್ಯಾನ್ಲ್ಸ್ಗಳು ಫಾರ್ಮೇಷನ್ ಆಗ್ತಾ ಇದೆ ಅಂದರೆ ಅಲ್ಲಿ ಟ್ರೆಂಡ್ ಅನ್ನೋದು ಚೇಂಜ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಓಕೆ ಓಕೆ ಲೈವ್ ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡುವಾಗ ಒಂದು ಕ್ಯಾನಲಲ್ಲಿ ಭಾಳಷ್ಟು ಪ್ರೈಸಸ್ ಅನ್ನೋದು ಭಾಳಷ್ಟು ಫಾಸ್ಟಾಗಿ ಆಗ್ತಾ ಇದೆ ಭಾಳಷ್ಟು ಫಾಸ್ಟಾಗಿ ಡಿಕ್ರೀಸ್ ಆಗ್ತಾ ಇದೆ ಅಂದಲ್ಲಿ ನಾವು ಅಲ್ಲಿ ವೋಲ್ಟ್ ಅಲಿಟ್ ಅನ್ನೋದು ಆಗ್ತಾ ಇದೆ ಡಿಕ್ರೀಸ್ ಆಗ್ತಿದೆ ಅಂತ ನಾವು ತಿಳ್ಕೊಬೋದು ಓಕೆ ಸೊ ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ಇದೆ ಸೊ ಈ ಎಕ್ಸಾಂಪಲ್ಸ್ ಮುಖಾಂತರ ನಾವು ಪ್ರೈಸ್ ಅನ್ನು ನಾವು ಅರ್ಥ ಮಾಡ್ಕೋಬೋದು ಈ ಟೂ ಬುಲಿಷ್ ಕ್ಯಾನ್ಲ್ಸೇ ವೆರಿ ಬಿಗ್ ಕ್ಯಾನ್ಲ್ಸ್ಗಳು ಫಾರ್ಮೇಷನ್ ಆಗಿದೆ ಓಕೆ ಬಿಗ್ ಕ್ಯಾಂಡಲ್ಸ್ಗಳು ಫಾರ್ಮೇಷನ್ ಆಗಿದೆ ಪ್ರೆಸೆಂಟ್ ಕ್ಯಾಂಡಲ್ ಅನ್ನೋದು ಪ್ರೀವಿಯಸ್ ಕ್ಯಾಂಡಲ್ ಕನ ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಪ್ರೆಸೆಂಟ್ ಕ್ಯಾಂಡಲ್ ಏನಿದೆ ಅಲ್ಲ ಈ ಕ್ಯಾಂಡಲ್ ಅನ್ನೋದು ಪ್ರೀವಿಯಸ್ ಕ್ಯಾನ್ಲ್ ಕನ ಬಿಗ್ ಕ್ಯಾಂಡಲ್ ಬಿಗ್ ಬಾಡಿಯಿಂದ ಫಾರ್ಮೇಷನ್ ಆಗಿದೆ ಸೊ ಇದ್ರ ಮೀನಿಂಗ್ ಏನು ಇದ್ರ ಮೀನಿಂಗ್ ಏನು ಅಂದರೆ ಮೂಮೆಂಟಮ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಕಂಪೇರ್ ಟು ಪ್ರೀವಿಯಸ್ ಕ್ಯಾಂಡಲ್ಗೆ ಪ್ರೆಸೆಂಟ್ ಕ್ಯಾಂಡಲಲ್ಲಿ ಮೂಮೆಂಟಮ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಒಂದು ಅಪ್ಸೈಡ್ಗೆ ಮೂಮೆಂಟಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ತೋರಿಸಿಕೊಡುತ್ತೆ ಓಕೆ ಈ ಸೆಕೆಂಡ್ ಎಕ್ಸಾಂಪಲಲ್ಲಿ ನೋಡ್ಬೋದು ಇಲ್ಲಿ ಪ್ರೀವಿಯಸ್ ಕ್ಯಾನ್ಲ್ ಅನ್ನೋದು ಬಿಗ್ ಕ್ಯಾಂಡಲ್ ಅನ್ನೋದು ಫಾರ್ಮೇಷನ್ ಆಗಿದೆ ಪ್ರೆಸೆಂಟ್ ಕ್ಯಾಂಡಲ್ ಅನ್ನೋದು ಸ್ಮಾಲ್ ಕ್ಯಾನ್ಲಿದೆ ಸೊ ಇದ್ರ ಮೀನಿಂಗ್ ಏನು ಅಂದರೆ ಮೂಮೆಂಟ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ ಕಂಪೇರ್ ಟು ಪ್ರೀವಿಯಸ್ ಕ್ಯಾನ್ಲ್ ನೋಡ್ಕೊಂಡಿದ್ದಲ್ಲಿ ಮೂಮೆಂಟ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗೋದು ಅಪ್ಸೈಡ್ಗೆ ಇನ್ಕ್ರೀಸ್ ಆಗುತ್ತಲ್ಲ ಅಪ್ಸೈಡ್ಗೆ ಪ್ರೈಸ್ ಅನ್ನೋದು ಸ್ವಲ್ಪ ಡಿಕ್ರೀಸ್ ಆಗ್ತದೆ ಮೂಮೆಂಟ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ ಅಂತ ತೋರಿಸಿಕೊಡುತ್ತೆ ಈಗ ಟೂ ಕ್ಯಾನಲ್ಸಲ್ಲಿ ನೋಡ್ಕೊಂಡಿದ್ದೇವೆ ಈಗ ತ್ರೀ ಅಲ್ಲಿ ನೋಡಿ ಸೊ ಈ ತ್ರೀ ಕ್ಯಾನಲ್ಸನ್ನು ಪ್ರಿವಿಯಸ್ ಕ್ಯಾನಲ್ ಕಂಪೇರ್ ಮಾಡಿದ್ರೆ ಲಾರ್ಜ್ ಕ್ಯಾನ್ಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದೆ ಇದ್ರ ಮೀನಿಂಗ್ ಏನು ಬೈಯಿಂಗ್ ಸ್ಟ್ರೆಂತ್ ಅನ್ನೋದು ಜಾಸ್ತಿ ಇದೆ ಬೈಯರ್ಸ್ನ ಸ್ಟ್ರೆಂತ್ ಅನ್ನೋದು ಜಾಸ್ತಿ ಇದೆ ಆ್ಯಂಡ್ ಇವುಗಳಲ್ಲಿ ಯಾವುದೇ ಒಂದು ಸೇಲಿಂಗ್ ಸ್ಟ್ರೆಂತ್ ಅನ್ನೋದಿಲ್ಲ ಯಾವುದೇ ಸೇಲಿಂಗ್ ಸ್ಟ್ರೆಂತ್ ಅನ್ನೋದಿಲ್ಲ ಅಪ್ಪರ್ ವಿಕ್ಸ್ಗಳು ದೊಡ್ಡದಾಗಿ ಫಾರ್ಮೇಷನ್ಗಳು ಆಗಿಲ್ಲ ವಿಕ್ಸ್ ಅನ್ನೋದು ಜಾಸ್ತಿ ಫಾರ್ಮೇಷನ್ ಆಗಿಲ್ಲ ಬಾಡಿ ಅನ್ನೋದೇ ದೊಡ್ಡದಾಗಿದೆ ಅಂದರೆ ಇಲ್ಲಿ ಸ್ಟ್ರಾಂಗ್ ಒಂದು ಬೈಯಿಂಗ್ ಸ್ಟ್ರೆಂತ್ ಅನ್ನೋದು ಚೆನ್ನಾಗಿದೆ ಓಕೆ ಆ್ಯಂಡ್ ಈ ಎಕ್ಸಾಂಪಲಲ್ಲಿ ನೋಡಿ ಈ ಕ್ಯಾನಲ್ ನೋಡ್ಕೊಂಡಿದ್ದಲ್ಲಿ ಲಾರ್ಜ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಆಮೇಲೆ ಸ್ಮಾಲ್ ಕ್ಯಾಂಡಲ್ ಆಮೇಲೆ ನೋಡಿ ಆಮೇಲೆ ಇಲ್ಲಿ ವಿಕಿಂದ ಫಾರ್ಮೇಷನ್ ಆಗಿರೋ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ಇದ್ರ ಮೀನಿಂಗ್ ಏನು ಈ ಕ್ಯಾಂಡಲ್ ಏನಾಗಿದೆ ನೋಡಿ ಪ್ರೈಸ್ ಅನ್ನೋದು ರಿಜೆಕ್ಷನ್ ಆಗಿದೆ ಪ್ರೈಸ್ ಅನ್ನೋದು ಮೂಮೆಂಟ್ ಹಾಕಿ ಬಿಡ್ತಾ ಇಲ್ಲ ಸೇಲರ್ಸ್ ಅನ್ನೋರು ಪ್ರೈಸ್ ಅನ್ನೋದು ರಿಜೆಕ್ಷನ್ ಮಾಡಿದ್ದಾರೆ ಫ್ರಮ್ ಹೈಯರ್ ಇಂದ ಸೇಲರ್ಸ್ ಅನ್ನೋರು ರಿಜೆಕ್ಟ್ ಮಾಡಿದೆ ಅಲ್ಲಿ ಸೇಲಿಂಗ್ ಪ್ರೆಜರ್ ಅನ್ನೋದು ಸ್ಟಾರ್ಟ್ ಆಗಿದೆ ಅವಾಗ ಏನಾಗುತ್ತೆ ನಮಗೆ ಸೇಲಿಂಗ್ ಪ್ರೆಜರ್ ಸ್ಟಾರ್ಟ್ ಆಗಿದ್ದಲ್ಲಿ ಅಪ್ ಇಂದ ಡೌನ್ ಟ್ರೆಂಡಿಗೆ ರಿವರ್ಸಲ್ ಆಗುತ್ತೆ ಸೊ ಯಾವಾಗಾದ್ರೂ ನಾವು ಎಂಟ್ರಿ ಮೇಲೆ ಈ ಥರ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದೆ ಅಂದರೆ ನಾವು ಅವಾಗೇ ಅರ್ಥ ಮಾಡ್ಕೋಬೇಕು ಟ್ರೆಂಡ್ ಅನ್ನೋದು ರಿವರ್ಸಲ್ ಆಗ್ತಾ ಇದೆ ಅಂತ ಹೇಳಿ ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಈ ಫೋರ್ ಕ್ಯಾನಲ್ಸ್ ನೋಡಿ ಈ ಫೋರ್ ಕ್ಯಾನಲ್ಸಲ್ಲಿ ಪ್ರೈಸಸ್ ಅನ್ನೋದು ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಸೊ ಈ ಥರ ಫಾರ್ಮೇಷನ್ ಆಗಿದ್ದಲ್ಲಿ ನಾವು ಅಪ್ ಆ್ಯಂಡ್ ಸ್ಟ್ರಾಂಗ್ ಅಂತ ತಿಳ್ಕೊಬೋದು ಇದಕ್ಕೆ ವಿತ್ ಕನ್ಫರ್ಮೇಷನ್ ಸಲುವಾಗಿ ವ್ಯಾಲ್ಯೂಮ್ ಕನ್ಫರ್ಮೇಷನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಎಷ್ಟು ಬೈಯಿಂಗ್ ವ್ಯಾಲ್ಯೂಮಿಂದ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಓಕೆ ಆ್ಯಂಡ್ ಈ ಥರ ಫಾರ್ಮೇಷನ್ ಆದರೆ ಇದ್ರ ಮೀನಿಂಗ್ ಏನು ಇಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಬುಲ್ಲಿಸ್ ಕ್ಯಾನಲ್ ಚಿಕ್ಕದಾಗಿದೆ ಬೀರೀಸ್ ಕ್ಯಾನಲ್ ದೊಡ್ಡದಾಗಿದೆ ಇಲ್ಲಿ ಏನಾಗಿದೆ ಫಸ್ಟ್ ನಾವು ತೊಳ್ಕೊಬೇಕಿಲ್ಲಿ ಓಲ್ಟಾಲಿಟಿ ಇದೆ ಆ್ಯಂಡ್ ಸೆಕೆಂಡ್ ಅಪೋಸಿಟ್ ಕ್ಯಾನ್ಲ್ ಫಾರ್ಮೇಷನ್ ಆಗಿದೆ ರಿವರ್ಸಲ್ ಅನ್ನೋದು ತೋರಿಸ್ತಾ ಇದೆ ಅಪ್ ಅಪ್ಪ್ರಿಂಡಿಂದ ಡೌನ್ ಟ್ರೆಂಡಿಗೆ ರಿವರ್ಸಲ್ ಅನ್ನೋದು ತೋರಿಸ್ತಾ ಇದೆ ಏಕೆಂದರೆ ಈ ಕ್ಯಾನ್ಲ್ ಅನ್ನೋದು ಪ್ರೀವಿಯಸ್ ಕ್ಯಾನಲ್ ಲೋ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಗ್ರೀನ್ ಕ್ಯಾನಲ್ ಲೋ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಓಕೆ ಈ ಥರ ನಾವು ಲೈವ್ ಮಾರ್ಕೆಟಿಂಗಲ್ಲಿದ್ದಾಗ ಅಥವಾ ಆಫ್ಲೈನ್ ಮಾರ್ಕೆಟಿಂಗಲ್ಲಿದ್ದಾನು ಮಾರ್ಕೆಟ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಚಾರ್ಟ್ ಓಪನ್ ಮಾಡಿದ ಮೇಲೆ ಸೊ ಯಾವ್ದಾರು ಚಾರ್ಟ್ನ ಪ್ಯಾಟರ್ಸ್ ಅನ್ನೋದು ತೊಗೊಳ್ಳಿ ಒಂದು ತ್ರೀ ಕ್ಯಾನಲ್ಸ್ ಆಗಿರ್ಬೋದು ಫೋರ್ ಕ್ಯಾನಲ್ಸ್ ಫೈವ್ ಕ್ಯಾನಲ್ಸ್ ಎಲ್ಲ ತೊಗೊಬೋದು ತೊಗೊಂಡು ಅಲ್ಲಿ ಯಾವ ಥರ ಪ್ರೈಸ್ ಮೂಮೆಂಟ್ ಆಗಿದೆ ಅಂತೇಳಿ ನೀವು ಅನಲೈಸಿಂಗ್ ಮಾಡಿದರೆ ನೀವು ಲೈವ್ ಮಾರ್ಕೆಟಿಂಗಲ್ಲಿ ನೀವು ಈಸಿಯಾಗಿ ಅರ್ಥ ಮಾಡ್ಕೋತಾರ ಯಾವ ಥರ ಪ್ರೈಸಸ್ ಮೂಮೆಂಟ್ ಆಗುತ್ತೆ ಫರ್ದರ್ ಪ್ರೈಸಸ್ ಅನ್ನೋದು ಯಾವ ಥರ ಮೂಮೆಂಟ್ ಆಗುತ್ತೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಹೇಳಿ ಸೊ ಈ ಎಕ್ಸಾಂಪಲನ್ನು ನಾವು ಏನೇನು ತಿಳ್ಕೊಂಡಿದ್ದೇವೆ ಈಗ ಸೊ ಈ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮೇಲೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಬಂದು ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಲೆವೆಲ್ಸಲ್ಲಿ ಪ್ರೈಸನ್ನು ಟೆಸ್ಟ್ ಮಾಡುತ್ತೆ ಹೌದಾ ಪ್ರೈಸನ್ನು ಟೆಸ್ಟ್ ಮಾಡುತ್ತೆ ಟೆಸ್ಟ್ ಮಾಡುವಾಗ ಈ ಥರದೊಂದು ಕ್ಯಾಂಡಲ್ಸ್ಗಳು ಅನ್ನೋದು ಫಾರ್ಮೇಷನ್ ಆಗ್ತಾ ಇರುತ್ತೆ ಈ ಥರದೊಂದು ಕ್ಯಾಂಡಲ್ಸ್ ಅನ್ನೋದು ಫಾರ್ಮೇಷನ್ ಆಗ್ತಾ ಇರುತ್ತೆ ಇಲ್ಲಿ ನಾವು ಟೂ ಕ್ಯಾನಲ್ಸನ್ನು ಹಿಡ್ಕೊಂಡು ಅನಲೈಸಿಂಗ್ ಮಾಡ್ತಾ ಇದ್ದೇವೆ ಆ್ಯಂಡ್ ನೆಕ್ಸ್ಟ್ ನಾವು ತ್ರೀ ಕ್ಯಾನಲ್ಸ್ನ ಕಂಪರಿಸನ್ನ ತಿಳ್ಕೊತೇವೆ ಇದು ಏನು ಮೀನಿಂಗ್ ಇದ್ರ ಮೀನಿಂಗ್ ಏನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸಲ್ಲಿ ಅಥವಾ ರೇಂಜ್ ಫಾರ್ಮೇಷನ್ ಆಗಿದ್ದಲ್ಲಿ ಪ್ರೈಝನ್ನು ಟೆಸ್ಟ್ ಮಾಡ್ತಾ ಇದೆ ಒಂದು ಬ್ರೇಕೌಟ್ ಆಗೋದಾ ಬೇಡ ಅಥವಾ ಅಲ್ಲಿ ಟೆಸ್ಟ್ ಮಾಡೋದಾ ಅಂಥೇಳಿ ಟೆಸ್ಟ್ ಮಾಡುವಾಗ ಇಂಥ ಕ್ಯಾಂಡಲ್ಸ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಇವುಗಳ ಮೀನಿಂಗ್ ಏನಿದೆ ಅಂತ ತಿಳ್ಕೊಂಡ್ರೆ ಫಸ್ಟ್ ಒಂದು ಇದು ಟೂ ಬುಲ್ ಕ್ಯಾನ್ಲ್ಸ್ಗಳು ಫಾರ್ಮೇಷನ್ ಆಗಿದೆ ಟೂ ಬುಲ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಇದ್ರ ಮೀನಿಂಗ್ ಏನು ಪ್ರೈಸ್ ಅನ್ನೋದು ಗ್ಯಾಪ್ಡೋನಲ್ಲಿ ಓಪನ್ ಆಗಿದೆ ಫಸ್ಟ್ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ ಹೌದಾ ಇಲ್ಲಿ ಕೆಳಗಡೆ ಓಪನ್ ಆಗಿ ಮೇಲ್ಗಡೆ ಒಂದು ಕ್ಲೋಸಿಂಗ್ ಆಗಿದೆ ಆ ನೆಕ್ಸ್ಟ್ ಕ್ಯಾಂಡಲ್ ಓಪನ್ ಎಲ್ಲಾಗಿದೆ ಇಲ್ಲಿ ಓಪನ್ ಆಗಿದೆ ಅಂದರೆ ಡೌನ್ ಓಪನ್ ಆಗಿ ಡೌನ್ ಓಪನ್ ಆಗಿ ಪ್ರೈಸ್ ಅನ್ನೋದು ಫಾಲಾಗಿಬಿಡಲಾರದೆ ಬೈಯರ್ಸ್ ಅನ್ನೋರು ಪ್ರೈಸ್ ಅನ್ನೋದು ಇನ್ಕ್ರೀಸ್ ಮಾಡಿ ಈ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಅನ್ನೋದು ಮಾಡಿದ್ದಾರೆ ಹೈ ಅನ್ನೋದು ಪ್ರೀವಿಯಸ್ ಕ್ಯಾನಲ್ಸ್ನ ಕ್ಲೋಸಿಂಗ್ ಮೇಲ್ಗಡೆ ಹೋಗಿ ಬಂದಿದೆ ಈ ಥರ ಡೌನ್ ಓಪನ್ ಆಗಿ ಬುಲ್ಲಿಶ್ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆದರೆ ಈ ಒಂದು ಪ್ಯಾಟರ್ನ್ ಫಾರ್ಮೇಷನ್ ಆಗಿದ್ದಲ್ಲಿ ಇದು ಏನು ತಿಳಿಸಿಕೊಡುತ್ತೆ ಅಂದರೆ ಬುಲ್ಲಿಶ್ ಟ್ರೆಂಡನ್ನು ತಿಳಿಸಿಕೊಡುತ್ತೆ ಬುಲ್ಲಿಶ್ ಸೆಂಟಿಮೆಂಟನ್ನು ನಮಗೆ ಹೇಳಿಕೊಡುತ್ತೆ ಓಕೆ ಆ್ಯಂಡ್ ಇದು ನೋಡಿ ಪ್ರೈಸ್ ಅನ್ನೋದು ಸೊ ಪ್ರೀವಿಯಸ್ ಕ್ಯಾನ್ಲ್ ಏನಿದೆ ಪ್ರೀವಿಯಸ್ ಕ್ಯಾನ್ಲ್ ಅನ್ನೋದು ಇದು ಓಪನ್ ಆಗಿದೆ ಆಮೇಲೆ ಇಲ್ಲಿ ಕ್ಲೋಸ್ ಆಗಿದೆ ಆ್ಯಂಡ್ ಪ್ರೆಸೆಂಟ್ ಕ್ಯಾನ್ಲ್ ಅನ್ನೋದು ಗ್ಯಾಪ ಪಲ್ ಓಪನ್ ಆಗಿದೆ ಗ್ಯಾಪಲ್ ಓಪನ್ ಆಗಿ ಪ್ರೈಝ್ ಅನ್ನೋದು ಮೇಲ್ಗಡೆ ತೊಗೊಂಡೋಗೋಕ್ಕೆ ಹೋಗಕ್ಕೆ ಪ್ರಯತ್ನಿಸ್ತಾರೆ ಬಟ್ ಪ್ರೈಝನ್ನು ಅಲ್ಲಿಂದ ರಿಜೆಕ್ಷನ್ ಆಗಿ ಫಾಲ್ ಆಗಿದೆ ಫಾಲ್ ಆದ್ರೂ ಪ್ರಿವಿಯಸ್ ಕ್ಯಾನಲ್ಸ್ನ ಓಪನ್ನ ಮೇಲ್ಗಡೆಯೇ ಕ್ಲೋಸಿಂಗ್ ಅನ್ನೋದು ಆಗಿದೆ ಅಂದರೆ ಪ್ರೈಸ್ ಅನ್ನೋದು ಇನ್ನೂ ಪ್ರೀವಿಯಸ್ ಸ್ಕ್ಯಾನಲ್ಸ್ನ ಕ್ರಾಸ್ ಔಟ್ ಮಾಡಿಲ್ಲ ಪ್ರೀವಿಯಸ್ ಕ್ಯಾನಲ್ಸ್ ಕ್ರಾಸ್ ಔಟ್ ಮಾಡಿದ್ದಲ್ಲಿ ಎಫೆಕ್ಟಿವ್ ಆಗ್ತಾ ಇತ್ತು ಪ್ರೀವಿಯಸ್ ಕ್ಯಾನಲ್ಸ್ನ ಪ್ರೈಸಸ್ ಅನ್ನೋದು ಇದು ಕ್ರಾಸ್ ಔಟ್ ಮಾಡಿಲ್ಲ ಇನ್ನು ಪ್ರೀವಿಯಸ್ ಕ್ಯಾನಲ್ಸ್ನ ಪ್ರೈಸಸ್ನ ಒಳಗಡೆನೇ ಇದೆ ಈ ಥರ ಫಾರ್ಮೇಷನ್ ಆಗಿದೆ ಅಂದರೆ ಇದು ನಾರ್ಮಲ್ ನಮಗೆ ಸೈಡ್ ವೇಸ್ ಇದ್ದಾಗ ಫಾರ್ಮೇಷನ್ ಆಗುತ್ತೆ ಈ ಥರ ಮಾರ್ಕೆಟ್ಸ್ ಅನ್ನೋದು ನ್ಯೂಟ್ರಲ್ ಅಂದರೆ ಸೈಡ್ ವೇಸಲ್ಲಿ ಇದ್ದಾಗಲೇ ಫಾರ್ಮೇಷನ್ ಆಗುತ್ತೆ ಓಕೆ ಆ್ಯಂಡ್ ಇದು ನೋಡ್ಬೋದು ಸೊ ಈ ಕ್ಯಾನಲಲ್ಲಿ ಪ್ರೈಸ್ ಅನ್ನೋದು ಓಪನ್ ಆಗಿದೆ ಓಪನ್ ಆಗಿ ಇನ್ಕ್ರೀಸ್ ಆಗಿದೆ ಒಂದು ಬುಲ್ಲಿಸ್ ಕ್ಯಾನಲ್ ಫಾರ್ಮೇಷನ್ ಆಗಿದೆ ಇನ್ಕ್ರೀಸ್ ಆಗಿದೆ ಸ್ಟ್ರಾಂಗ್ ಆಗಿ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಸೊ ಈ ಥರ ಕ್ಯಾನ್ಲಸ್ಗಳು ಬ್ಯಾಕ್ ಟು ಬ್ಯಾಕ್ ಒಂದು ಗ್ರೀನ್ ಕ್ಯಾನಲ್ಸ್ ಆ್ಯಂಡ್ ಬಿಗ್ ಕ್ಯಾನಲ್ಸ್ಗಳು ಫಾರ್ಮೇಷನ್ ಆಗ್ತಾ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದ್ದರೆ ಇದು ಸ್ಟ್ರಾಂಗ್ ಬುಲ್ಷ್ ಅಂತ ತೋರಿಸಿಕೊಡುತ್ತೆ ಸ್ಟ್ರಾಂಗ್ ಬುಲ್ಷ್ ಓಕೆ ಸೊ ಇದು ನೋಡ್ಬೋದು ಸೊ ಈ ಕ್ಯಾನಲಲ್ಲಿ ಪ್ರೈಸ್ ಅನ್ನೋದು ಓಪನ್ ಆಗಿದೆ ಪ್ರೀವಿಯಸ್ ಕ್ಯಾನ್ಲಸ್ ಇದು ಓಪನ್ ಆ್ಯಂಡ್ ಇದು ಕ್ಲೋಸ್ ಇಲ್ಲಿ ಓಪನ್ ಆಗಿದೆ ಓಪನ್ ಆಗಿ ಪ್ರೈಸ್ ಅನ್ನೋದು ಮೇಲ್ಗಡೆ ತಗೊಂಡೋಗಕ್ಕೆ ಪ್ರಯತ್ನಿಸಿದ್ದಾರೆ ಬಟ್ ಪ್ರೈಸ್ ಅನ್ನೋದು ರಿಜೆಕ್ಷನ್ ಆಗಿದೆ ಹೈಯರ್ ಪ್ರೈಸಿಂದ ಆ್ಯಂಡ್ ಕ್ಲೋಸಿಂಗ್ ಅನ್ನೋದು ಪ್ರೀವಿಯಸ್ ಕ್ಯಾನಲ್ಸ್ನ ಲೋ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಲೋ ಕೆಳಗಡೆ ಕ್ಲೋಸಿಂಗ್ ಆಗಿದೆ ಅಂದರೆ ಪ್ರೀವಿಯಸ್ ಕ್ಯಾನಲ್ಸ್ನ ಅನ್ನೋದು ಇದು ಕ್ರಾಸ್ ಔಟ್ ಮಾಡಿಸಿದೆ ಇದು ನಮಗೇನು ತಿಳಿಸಿಕೊಡುತ್ತೆ ಅಂದರೆ ಬೀದಿ ಸೆಂಟಿಮೆಂಟ್ ಅನ್ನೋದು ತಿಳಿಸಿಕೊಡುತ್ತೆ ಸೊ ಈ ಥರ ಫಾರ್ಮೇಷನ್ ಆಗಿದ್ದಲ್ಲಿ ಆ ಸಮಯಕ್ಕೆ ನಾವು ಮಾರ್ಕೆಟ್ ಸೆಂಟಿಮೆಂಟ್ ಅನ್ನೋದು ಬೀದಿಶ್ ಟ್ರೆಂಡಲ್ಲಿ ತಿಳ್ಕೋಬೇಕಾಗುತ್ತೆ ಓಕೆ ಸೊ ಇಲ್ಲಿ ತ್ರೀ ಕ್ಯಾನಲ್ಸ್ನ ಅನಲೈಸಿಂಗ್ ಮಾಡಿ ತಿಳ್ಕೊತೇವೆ ಇಲ್ಲಿ ತ್ರೀ ಕ್ಯಾನಲ್ಸ್ನ ಅನಲೈಸಿಂಗ್ ಮಾಡಿ ಪ್ರೈಸ್ ಆ್ಯಕ್ಷನ್ಸ್ನ ತಿಳ್ಕೊತೇವೆ ಬ್ಯಾಕ್ ಟು ಬ್ಯಾಕ್ ತ್ರೀ ಟೂ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದ್ದರೆ ಟೂ ಬಿಗ್ ಬುಲ್ಲಿಸ್ ಕ್ಯಾನಲ್ಸ್ಗಳು ಫಾರ್ಮೇಷನ್ ಆಗಿದ್ದರೆ ಇದು ಸ್ಟ್ರಾಂಗ್ ಬುಲ್ಲಿಶ್ ಟ್ರೆಂಡಲ್ಲಿದೆ ಅಂತ ತಿಳ್ಕೊಬೋದು ಯಾವಾಗ ಇಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಅಂತ ತೊಳ್ಕೊತೇವೋ ಆವಾಗ ನೆಕ್ಸ್ಟ್ ಕ್ಯಾಂಡಲ್ನು ತರ್ಡ್ ಬುಲ್ಲಿಶ್ ಕ್ಯಾನ್ಲ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ತರ್ಡ್ ಬುಲ್ಲಿಶ್ ಕ್ಯಾನ್ಲನ್ನು ಫಾರ್ಮೇಷನ್ ಆದಾಗ ಅಲ್ಲಿ ಪ್ರೈಸ್ ಅನ್ನೋದು ಒಂದು ಸಪೋರ್ಟ್ ಲೆವೆಲ್ ಮೇಲ್ಗಡೆ ಸಸ್ಟೇನ್ ಆಗಿದೆ ಅಂತೇಳಿ ನಮಗೆ ತಿಳಿಸಿಕೊಡುತ್ತೆ ಸಪೋರ್ಟ್ ಲೆವೆಲ್ನ ಮೇಲ್ಗಡೆ ಸಸ್ಟೇನ್ ಆಗಿದ್ದಲ್ಲಿ ಪ್ರೈಸ್ ಅನ್ನೋದು ಫರ್ದರ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಇದು ಕನ್ಫರ್ಮೇಷನ್ ನಮಗೆ ಬುಲ್ಲಿಶ್ ಟ್ರೆಂಡ್ ಅನ್ನೋದು ಕನ್ಫರ್ಮೇಷನ್ ಅನ್ನೋದು ತಿಳಿಸಿಕೊಡ್ತಾ ಇದೆ ತ್ರೀ ಕ್ಯಾನ್ಲ್ಸಿಂದ ಓಕೆ ಅದೇ ಈಗ ಟೂ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗಿ ಇಲ್ಲೊಂದು ಬಿ ರೇಷ್ ಫಾರ್ಮೇಷನ್ ಆಗಿದೆ ಅಂದರೆ ಒಂದು ಸಪೋರ್ಟ್ ಅನ್ನು ಟೆಸ್ಟ್ ಮಾಡ್ತಾ ಇದೆ ಇನ್ನೂ ಅಲ್ಲಿ ಸಸ್ಟೇನ್ ಆಗಿಲ್ಲ ಒಂದು ಕನ್ಫರ್ಮೇಷನ್ ಅನ್ನೋದು ಬಂದಿಲ್ಲ ಸಪೋರ್ಟ್ ಲೆವೆಲ್ ನಮ್ಮ ಮೇಲುಗಡೆ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಅನ್ನೋದು ಇನ್ನೂ ಬಂದಿಲ್ಲ ಸೊ ಇನ್ನೂ ಅಲ್ಲಿ ಪ್ರೈಝನ್ನು ಟೆಸ್ಟ್ ಮಾಡ್ತಾ ಇದೆ ಆ ಸಮಯಕ್ಕೆ ನಾವೇನು ಮಾಡಬೇಕು ವೆಯ್ಟ್ ಮಾಡಬೇಕು ಯಾವುದೇ ಒಂದು ನಾವು ಎಂಟ್ರೀಸ್ ಅನ್ನೋದು ತಗೋಕ್ಕೆ ಆಗೋದಿಲ್ಲ ಓಕೆ ಆ್ಯಂಡ್ ಇಲ್ಲಿಂದ ಸ್ವಲ್ಪ ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ ತ್ರೀ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗಿದೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಒಂದು ಡೋಜಿ ಕ್ಯಾಂಡಲ್ ಆ್ಯಂಡ್ ಬುಲ್ಲೀಶ್ ಕ್ಯಾಂಡಲ್ ಆ್ಯಂಡ್ ಫೈನಲಿ ಏನಾಗಿದೆ ಇಲ್ಲಿ ಪ್ರೈಸ್ ಅನ್ನೋದು ಸಪೋರ್ಟ್ ಲೆವೆಲ್ನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಆಗಿದೆ ಯಾವಾಗೆ ಒಂದು ಸಪೋರ್ಟ್ ಆ್ಯಂಡ್ ರೆಜಿಸ್ಟೆನ್ಸ್ ಲೆವೆಲ್ಸ್ ಇರುತ್ತೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡ್ಲು ಮುಮೆಂಟಮ್ ಕ್ಯಾಂಡ್ಲಿಂದ ಬ್ರೇಕೌಟ್ ಆಗಿದೆ ಅಂದರೆ ಪ್ರೈಸ್ ಅನ್ನೋದು ಮೇಲ್ಗಡೆ ಸಸ್ಟೈನ್ ಆಗುತ್ತೆ ಅಂತ ಅದರ ಅರ್ಥ ಇಲ್ಲಿ ನೋಡ್ಬೋದು ಒಂದು ಬುಲ್ಲಿಶ್ ಕ್ಯಾಂಡ್ಲಿಂದ ಒಂದು ಮೂಮೆಂಟಮ್ ಕ್ಯಾಂಡ್ಲಿಂದಲೇ ಬ್ರೇಕ್ಔಟ್ ಆಗಿದೆ ಸೊ ಈ ಥರ ಬ್ರೇಕ್ಔಟ್ ಆಗಿದ್ದಲ್ಲಿ ನೆಕ್ಸ್ಟು ಫರ್ದರ್ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ತಿಳ್ಕೊಬೋದು ಓಕೆ ಫರ್ದರ್ ಪ್ರೈಸಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಸಪೋರ್ಟ್ ಲೆವೆಲ್ನ ಮೇಲ್ಗಡೆ ಸಸ್ಟೈನ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಸೆಕೆಂಡ್ ಒನ್ ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಬೀರೀಶ್ ಕ್ಯಾಂಡಲ್ ಬುಲ್ಲಿಶ್ ಕ್ಯಾಂಡಲ್ ಬುಲ್ಲಿಶ್ ಕ್ಯಾಂಡಲ್ ಒಂದು ತ್ರೀ ಕ್ಯಾನಲ್ಸ್ನ ಸೆಟಪ್ ಇದೆಲ್ಲ ಆ ತ್ರೀ ಕ್ಯಾನಲ್ಸ್ನ ಸೆಟಪ್ ಮೇಲೆ ಸಪೋರ್ಟ್ ಲೆವೆಲನ್ನು ಬ್ರೇಕ್ಔಟ್ ಆಗಿದ್ದಲ್ಲಿ ಈ ಲೆವೆಲ್ನ ಮೇಲ್ಗಡೆ ನಾವು ಎಂಟ್ರೀಸ್ ಅನ್ನೋದು ಹೋಗ್ಬೋದು ಇದನ್ನು ಸಪೋರ್ಟ್ ಲೆವೆಲ್ನ ಮೇಲ್ಗಡೆ ಸಸ್ಟೈನ್ ಆಗಿದೆ ಅಂತ ಅದರ್ಥ ಆ್ಯಂಡ್ ಇದು ನೋಡ್ಕೋಬೋದು ಸೊ ಇಲ್ಲಿ ನೋಡ್ಬೋದು ಫೋರ್ ಬುಲ್ಲಿಶ್ ಕ್ಯಾಂಡಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದೆ ಆ್ಯಂಡ್ ಇಲ್ಲಿ ಸ್ಮಾಲ್ ಕ್ಯಾನಲ್ಸ್ಗಳಿಂದ ಸಪೋರ್ಟ್ ಲೆವೆಲ್ ಬ್ರೇಕೌಟ್ ಆಗಿದೆ ಯಾವಾಗ ಸ್ಮಾಲ್ ಕ್ಯಾನೆಲ್ಸಿಂದ ಸಪೋರ್ಟ್ ಲೆವೆಲ್ ಬ್ರೇಕೌಟ್ ಆಗಿರುತ್ತೋ ಕನ್ಫರ್ಮೇಷನ್ ಸಲುವಾಗಿ ನೆಕ್ಸ್ಟ್ ಕ್ಯಾನಲ್ಸ್ನ ಕ್ಲೋಸಿಂಗ್ ಆದಮೇಲೆ ನಾವು ಈ ಲೆವೆಲ್ನ ಮೇಲುಗಡೆ ನಾವು ಎಂಟ್ರೀಸ್ ತಗೋಬೇಕಾಗುತ್ತೆ ಅಥವಾ ಒಂದು ಕನ್ಫರ್ಮೇಷನ್ ಅನ್ನು ತೊಗೋಬೇಕಾಗುತ್ತೆ ಯಾಕೆಂದರೆ ಪ್ರೈಸ್ ಅನ್ನೋದು ಸಸ್ಟೈನ್ ಆಗಿದೆಯಾ ಇಲ್ಲ ಅನ್ನೋದರಿಂದ ರಿಜೆಕ್ಷನ್ ಆಗ್ತಾ ಇದೆಯಾ ಅಂತ ಹೇಳೋ ಸಲುವಾಗಿ ನೆಕ್ಸ್ಟ್ ಕ್ಯಾನಲ್ ಅನ್ನೋದು ವೇಟ್ ಮಾಡಲೇಬೇಕಾಗುತ್ತೆ ಸ್ಮಾಲ್ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದ್ದಲ್ಲಿ ಬಹಳಷ್ಟು ಕೇರ್ಫುಲ್ಲಾಗಿ ನಾವು ಕನ್ಫರ್ಮೇಷನ್ ಅನ್ನು ತಗೋಬೇಕಾಗುತ್ತೆ ಓಕೆ ಆ್ಯಂಡ್ ರೆಜಿಸ್ಟೆನ್ಸ್ ಲೆವೆಲ್ಸಲ್ಲಿ ರಿಜಿಸ್ಟೆನ್ಸ್ ಲೆವೆಲ್ಸಲ್ಲಿ ನೋಡ್ಬೋದು ರೆಜಿಸ್ಟೆನ್ಸ್ ಲೆವೆಲಲ್ಲಿ ಅಪ್ಪರ್ ವೀಕ್ ಅನ್ನೋದು ಫಾರ್ಮೇಷನ್ ಆಗಿದೆ ಅಂದರೆ ಅಲ್ಲಿ ನಮಗೆ ಪ್ರೈಸ್ ಅನ್ನೋದು ರಿಜೆಕ್ಷನ್ ಆಗ್ತಾಯಿದೆ ಅನ್ನೋ ಅನ್ನೋದು ಆ್ಯಕ್ಟಿವ್ ಆಗ್ತಾಯಿದ್ದಾರೆ ಅಂತಂದು ಅದರ ಅರ್ಥ ಅಲ್ಲಿಂದ ಪ್ರೈಸ್ ಏನಾಗುತ್ತೆ ಫಾಲ್ ಆಗುತ್ತೆ ಸೊ ಇಲ್ಲಿನೂ ನಮ್ಗೆ ನೋಡ್ಬೋದು ಇಲ್ಲಿನ ಡೋಜಿಸ್ ಅನ್ನೋದು ಫಾರ್ಮೇಷನ್ ಆಗಿದೆ ಅಲ್ಲಿಂದ ಪ್ರೈಸ್ ಅನ್ನೋದು ಫಾಲ್ ಆಗುತ್ತೆ ಆ್ಯಂಡ್ ಥರ್ಡ್ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ಇಲ್ಲಿ ಒಂದು ಬುಲ್ಲಿಶ್ ಕ್ಯಾನಲ್ಸ್ ಒಂದು ಫಾರ್ಮೇಷನ್ ಆದಮೇಲೆ ಬೀರಿಶ್ ಕ್ಯಾಂಡಲ್ ಅನ್ನೋದು ಫಾರ್ಮೇಷನ್ ಆಗಿದೆ ಅದು ಮೂಮೆಂಟಮ್ ಕ್ಯಾಂಡಲ್ ಬಿಗ್ ಬೀರಿಶ್ ಕ್ಯಾಂಡಲ್ ಇಂದ ಫಾರ್ಮೇಷನ್ ಆಗಿದೆ ಸೊ ಪ್ರೈಸಸ್ ಅನ್ನೋದು ಅಲ್ಲಿಂದ ರಿಜೆಕ್ಷನ್ ಆಗುತ್ತೆ ಅಂತ ತಿಳ್ಕೊಬೋದು ಓಕೆ ಈ ಥರ ನಾವು ಒಂದು ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ ತ್ರೀ ಕ್ಯಾನಲ್ಸ್ ಆಗಿರ್ಬೋದು ಟೂ ಕ್ಯಾನಲ್ಸ್ ಆಗಿರ್ಬೋದು ಈ ಥರ ಒಂದು ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ ಆ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಒಂದು ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ ಅಥವಾ ಒಂದು ಕ್ಯಾನಲ್ಸ್ಗಳು ಫಾರ್ಮೇಷನ್ ಆಗಿದೆ ಅಂದರೆ ಯಾವ ಕ್ಯಾನಲ್ಸ್ ಅನ್ನೋದು ಫಾರ್ಮೇಷನ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ ಅದರ ಮೀನಿಂಗ್ ಏನಿದೆ ಸೊ ಫರ್ದರ್ ಯಾವ ಥರ ಮೂಮೆಂಟ್ ಆಗುತ್ತೆ ಅಂತೇಳಿ ನಾವು ಅಲ್ಲಿ ಅನಲೈಸಿಂಗ್ ಮಾಡಬೇಕಾಗುತ್ತೆ ಈ ಥರ ನಾವು ಲೈವ್ ಮಾರ್ಕೆಟಿಂಗಲ್ಲಿ ಅನಲೈಸಿಂಗ್ ಮಾಡಿದರೆ ಬೇರೆ ಪರ್ಫೆಕ್ಟಾಗಿ ನಾವು ಅಪ್ಕಮಿಂಗ್ ಡೇಸಲ್ಲಿ ಗುಡ್ ಅನ್ನು ನಾವು ಪಡಿಬೋದು ಸೊ ಇದು ಪ್ರೈಸ್ ಆ್ಯಕ್ಷನ್ಸ್ ಅನಲೈಸಿಸ್ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟೂ ಅಲ್ಲಿ ಪ್ರೈಸ್ ಆ್ಯಕ್ಷನ್ಸ್ನ ಮೂಮೆಂಟ್ಸ್ ನಾವು ಅನಲೈಸಿಂಗ್ ಮಾಡ್ತೇವೆ ಪ್ರೈಝ್ ಅನ್ನೋದು ಯಾವ ಥರ ಮೂಮೆಂಟ್ ಆಗಿದ್ದರೆ ನಮಗೆ ಎಷ್ಟು ಟೈಮ್ವರೆಗೆ ಅಲ್ಲಿ ಸಸ್ಟೇನ್ ಆಗುತ್ತೆ ಸಡನ್ನಾಗಿ ಪ್ರೈಸ್ ಅನ್ನೋದು ಹೈಕ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಒಂದು ಸಿಕ್ಸ್ಟಿ ಡಿಗ್ರಿ ಸೆವೆಂಟಿ ಡಿಗ್ರಿಯಲ್ಲಿ ಪ್ರೈಝನ್ನು ಸಡನ್ನಾಗಿ ಇಂಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗಿದ್ದಲ್ಲಿ ಪ್ರೈಸ್ ಅನ್ನೋದು ಅಲ್ಲೇ ಸಸ್ಟೇನ್ ಆಗುತ್ತೆ ಅಲ್ಲಿಂದ ರಿವರ್ಸಲ್ ಆಗುತ್ತಾ ಸೊ ಟೋಟಲಿ ಪ್ರೈಸ್ ಮೂಮೆಂಟನ್ನ ಬಗ್ಗೆ ನಾವು ಪಾರ್ಟ್ ಟೂ ಅಲ್ಲಿ ತಿಳ್ಕೊತಿದ್ದೇವೆ ಓಕೆ ಸೊ ನಿಮ್ಗೆ ಏನಾರ ಡೌಟ್ಸ್ ಇದ್ದಲ್ಲಿ ನೀವು ವಾಟ್ಸಪ್ ಚಾಟ್ ಮುಖಾಂತರ ಕ್ಲಿಯರ್ ಮಾಡ್ಕೋಬೋದು ಓಕೆ And we will be in a class and next class also going friends. Thank you.